ಎಸ್ ನಮಸ್ಕಾರ ವೀಕ್ಷಕರು, ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇವತ್ತು ಪ್ರೈಮ್ ಡಿಬೇಟ್ ನ ವಿಷಯ ಅಂತ ಹೇಳಿದ್ರೆ ನಮ್ಮ ಮಂಗಳೂರು. ಮಂಗಳೂರು ಅನ್ನುವಂಥದ್ದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿದೆ ಅನ್ನುವಂಥದ್ದು ತುಂಬಾನೇ ಖುಷಿಯ ವಿಚಾರ ನಮ್ಮ ಮಂಗಳೂರಿಗರಿಗೆ, ಕರಾವಳಿ ಪ್ರದೇಶದವರಿಗೆ. ಅಂದ್ರೆ ನಮ್ಮ ಮಂಗಳೂರು ಬೆಳೀತಾ ಇದೆ ಅನ್ನುವಂಥದ್ದು ಖುಷಿ ಆಗುತ್ತೆ ಕೇಳುವಾಗ. ಆದ್ರೆ ನಾವು ಕಟ್ಟಿದಂತಹ, ಸಾರ್ವಜನಿಕರು ಕಟ್ಟಿದಂತಹ ತೆರಿಗೆ ಹಣ ಎಷ್ಟರ ಮಟ್ಟಿಗೆ ಪೋಲ್ ಆಗ್ತಾ ಇದೆ? ನಿಜವಾಗ್ಲೂ ಕೂಡ ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು ಆಗ್ತಾ ಇದೆಯಾ? ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಏನೆಲ್ಲ ಆಗ್ತಾ ಇದೆ ನಿಮಗೂ ಕೂಡ ಗೊತ್ತಿರಬಹುದು. ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರ್ತಾ ಇದೆ ನಮ್ಮ ಮಂಗಳೂರಿನಲ್ಲಿ, ಕರಾವಳಿ ಪ್ರದೇಶದಲ್ಲಿ. ಒಂದು ಕಡೆ ಹೇಳಬೇಕಾದ್ರೆ ಕಸಾಯಿಖಾನೆಯ ಬಗ್ಗೆ ವಿವಾದ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು, ಸ್ಮಾರ್ಟ್ ಕಸಾಯಿಖಾನೆ ಅನ್ನುವಂಥದ್ದು. ಅದೇ ರೀತಿ ಇನ್ನೊಂದು ಕಡೆ ಇನ್ನೊಂದು ದೊಡ್ಡ ಪ್ರತಿಭಟನೆ ಹೋರಾಟ ನಡೀತಾ ಇದೆ ನಮ್ಮ ಮಂಗಳೂರು. ನಮ್ಮ ಮಂಗಳೂರು ಅನ್ನುವಂಥದ್ದು ಮೀನು ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಕೃಷಿ ಪ್ರಧಾನವಾಗಿದೆ, ಅದೇ ರೀತಿ ನಮ್ಮ ಮಂಗಳೂರಿನಲ್ಲಿ ಮೀನುಗಾರಿಕೆ ಪ್ರಧಾನವಾದಂತಹ ಪ್ರದೇಶ. ನಮಗೂ ಕೂಡ ಸುಸಜ್ಜಿತವಾಗಿರುವಂತಹ ಮೀನು ಮಾರುಕಟ್ಟೆ ಬೇಕು ಅನ್ನುವಂಥದ್ದು, ಸ್ಮಾರ್ಟ್ ಮೀನು ಕಟ್ಟೆ ಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಒಂದು ವಿಷಯ ನಿಮ್ಗೆ ಗೊತ್ತಿರಬಹುದು, ಸರ್ವೇ ಸಾಮಾನ್ಯ ಬಸ್ ಸ್ಟ್ಯಾಂಡ್ ಅನ್ನುವಂಥದ್ದು, ಸ್ಮಾರ್ಟ್ ಬಸ್ ಸ್ಟ್ಯಾಂಡ್, ಸ್ಮಾರ್ಟ್ ಬಸ್ ಬೇ ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಅವ್ಯವಸ್ಥೆ ನಡೆದಿದೆ. ನೀವು ಕೂಡ ನೋಡಿರ್ಬೋದು. ಇದರ ಬಗ್ಗೆ ನಾವು ಮಾತನಾಡ್ತೇವೆ, ಸ್ಮಾರ್ಟ್ ಅವ್ಯವಸ್ಥೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ನಿತಿನ್ ಸಾಲ್ಯಾನ್. ಎಸ್, ಕೇಂದ್ರ ಸರ್ಕಾರ ಅದೇ ರೀತಿ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅನುಷ್ಠಾನಗೊಂಡಿದೆ ನಮ್ಮ ಮಂಗಳೂರಿಗರಿಗೆ ತುಂಬಾನೇ ಖುಷಿಯ ವಿಚಾರ. ಆದ್ರೆ ನಮ್ಮ ಮಂಗಳೂರಿನಲ್ಲಿ ಅಂತ ಹೇಳುವಾಗ ಒಂದು ಮಧ್ಯಮ ವರ್ಗದವರು ಇರ್ತಾರೆ, ಅದೇ ರೀತಿ ಶ್ರೀಮಂತರು ಕೂಡ ಇದ್ದಾರೆ, ಅದೇ ರೀತಿ ತುಂಬಾನೇ ಬಡ ವರ್ಗದ ಜನರಿದ್ದಾರೆ. ಎಲ್ಲರೂ ಕೂಡ ಹೋಗುವಂತದ್ದು ದೊಡ್ಡ ದೊಡ್ಡ ಐಷಾರಾಮಿ ಕಾರುಗಳಲ್ಲಿ ಹೋಗ್ತಾ ಇಲ್ಲ, ಬದಲಾಗಿ ಎಲ್ಲರೂ ಕೂಡ ಹೋಗ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಒಂದು ಬಸ್ ಸ್ಟ್ಯಾಂಡ್, ಬಸ್ ಅನ್ನುವಂಥದ್ದು ಸಾರ್ವಜನಿಕರು ಹೋಗುವಂತಹ ಬಸ್ಗಳಲ್ಲಿ ಹೋಗ್ತಾ ಇರ್ತಾರೆ. ಅದರಲ್ಲಿ ನಾವು ಕೂಡ ಗಮನಿಸಬೇಕಾಗಿರುವಂತಹ ಅಂಶ ಅಂತ ಹೇಳುವಾಗ, ಮಧ್ಯಮ ವರ್ಗದವರು ಬಡ ವರ್ಗದವರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಆದ್ರೆ ಬಸ್ ಸ್ಟ್ಯಾಂಡ್ ಅಂದ್ರೆ ಏನು ಅನ್ನುವಂಥದ್ದು ನಮ್ಮ ಮಹಾನಗರ ಪಾಲಿಕೆಯಲ್ಲಿರುವ ಅಧಿಕಾರಿಗಳಿಗೆ ಗೊತ್ತಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಬಸ್ ಸ್ಟ್ಯಾಂಡ್ ನ ಅವ್ಯವಸ್ಥೆ ಆಗಿದೆ ಅನ್ನುವಂಥದ್ದು. ನೀವು ಕೂಡ ನೋಡಿರ್ಬೋದು, ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗೊತ್ತಿರ್ಬೋದು ಯಾವ ರೀತಿ ಹೋಗ್ತಾರೆ, ಬಸ್ ಸ್ಟ್ಯಾಂಡ್ ಯಾತಕ್ಕೋಸ್ಕರ ಆಗ್ತಾ ಇದೆ, ಮಳೆ ಬರಬಾರ್ದು, ಬಿಸಿಲು ಬರಬಾರ್ದು, ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡ್ ಆಗ್ತಾರೆ. ಆದ್ರೆ ನಮ್ಮ ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿ ಬಸ್ ಸ್ಟ್ಯಾಂಡ್ ಇದೆ, ಯಾವ ರೀತಿ ಸ್ಮಾರ್ಟ್ ಬಸ್ ಬೇ ಇದೆ ಅನ್ನುವಂಥದ್ದು ಒಂದು ವಿಷಯ ಮಾಡ್ತಾ ಇದೆ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ನೋಡ್ಕೊಂಡು ಬನ್ನಿ. ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆ ದಾರಿ ತಪ್ಪುತ್ತಿದೆಯೇ? ಹಣ ಮಾಡುವ ಯೋಜನೆ ಆಗ್ತಾ ಇರುವ ಸ್ಮಾರ್ಟ್ ಸಿಟಿ ಯೋಜನೆ, ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆ ದಾರಿ ತಪ್ಪುತ್ತಿದೆಯೇ? ಇದು ಹಣ ಮಾಡುವ ಯೋಜನೆ ಆಗ್ತಿದೆಯೇ? ಇಂತಹ ಅನುಮಾನ ಕಾಡಲಾರಂಭಿಸಿದೆ. ಯಾಕಂದ್ರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮಂಗಳೂರು ನಗರದಲ್ಲಿ ನಿರ್ಮಾಣಗೊಳ್ತಾ ಇರೋ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ಗಳ ನಿರ್ಮಾಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ತಡೆ ನೀಡಿದ್ದಾರೆ. ಮಂಗಳೂರು ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ನಿರ್ಮಾಣವಾಗ್ತಾ ಇರೋ ಬಸ್ ಬೇಗಳು ಮಂಗಳೂರಿನ ಹವಾಮಾನಕ್ಕೆ ಅನುಗುಣವಾಗಿಲ್ಲ ಮತ್ತು ಅವೈಜ್ಞಾನಿಕವಾಗಿವೆ ಎಂಬ ಹಲವಾರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ಸ್ಮಾರ್ಟ್ ಬಸ್ ಬೇ ನಿರ್ಮಾಣದ ಕಾಮಗಾರಿಯನ್ನ ತಡೆ ಹಿಡಿಯಬೇಕೆಂದು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ. 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಸಾಯಿಖಾನೆ ರಚಿಸಲು ಮುಂದಾಗಿರುವುದು ಒಂದು ಕಡೆಯಾದ್ರೆ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರಾವಳಿಯ ಮೀನುಗಾರಿಕೆ ಹೆಸರು ಪಡೆದಿದ್ರೂ ಮಂಗಳೂರಲ್ಲಿ ಒಂದು ಸುಸಜ್ಜಿತವಾದ ಮೀನು ಮಾರುಕಟ್ಟೆ ಇಲ್ಲದೆ ಇರೋದು ದೊಡ್ಡ ದುರಂತ. ಇದೀಗ ದೊಡ್ಡ ತರಬೇತಿ ಆಗಿರೋದು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಬರುವ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್. ಮಂಗಳೂರು ನಗರದಲ್ಲಿ 27 ಸ್ಮಾರ್ಟ್ ಬಸ್ ಬೇಗಳನ್ನ ನಿರ್ಮಾಣ ಮಾಡಲು ಬೆಂಗಳೂರಿನ ಖಾಸಗಿ ಕಂಪನಿಗೆ ಟೆಂಡರ್ ನೀಡಲಾಗಿದೆ. ಆದ್ರೆ ಈ ಸಂಸ್ಥೆ ನಿರ್ಮಿಸಲು ಮುಂದಾಗಿರುವ ಬಸ್ ಬೇಗಳು ಕರಾವಳಿಯಲ್ಲಿ ಅಧಿಕವಾಗಿರುವ ಬಿಸಿಲು ಮತ್ತು ಮಳೆಯಿಂದ ಜನರಿಗೆ ರಕ್ಷಣೆ ನೀಡಲಾರದು ಎಂದು ವಿಮರ್ಶಿಸಲಾಗಿದೆ. ಅಲ್ಲದೆ ಅತಿ ದುಬಾರಿಯಾಗಿರುವ ಈ ಸ್ಮಾರ್ಟ್ ಬಸ್ ಬೇಗಳು ಕೇವಲ ಹಣ ಮಾಡುವ ಯೋಜನೆ ಎಂಬ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಬಸ್ ಬೇ ನಿರ್ಮಾಣದ ಕಾಮಗಾರಿ ತಡೆಗೆ ಆದೇಶಿಸಿದ್ದಾರೆ. ಮಾದರಿಯಾಗಿ 3 ಬಸ್ ಬೇಗಳನ್ನ ಮಾತ್ರ ನಿರ್ಮಾಣ ಮಾಡಿ ಅದರ ಸಾಧಕ ಬಾಧಕಗಳನ್ನ ನೋಡಿ ಮುಂದುವರಿಯುವಂತೆ ಈ ಹಿಂದೆ ಸೂಚಿಸಲಾಗಿತ್ತು. ಈಗಾಗಲೇ ನಗರದ ಕಾವೂರು, ಮಣ್ಣಗುಡ್ಡೆ, ಕದ್ರಿ ಹಿಲ್ಸ್ ಹೀಗೆ ಅನೇಕ ಕಡೆ ಅತಿ ದುಬಾರಿಯಾದ ಇಂತಹ ಸ್ಮಾರ್ಟ್ ಬಸ್ ಬೇಗಳನ್ನ ನಿರ್ಮಾಣ ಮಾಡಿ ಸಾರ್ವಜನಿಕರ ತೆರಿಗೆ ಹಣವನ್ನ ಪೋಲು ಮಾಡಲಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ನಮಗುಳ್ಳ ನ್ಯೂಸ್ 24x7. ಎಸ್, ಸ್ಮಾರ್ಟ್ ಬಸ್ ಬೇ ಅವಸ್ಥೆ ನೀವು ಕೂಡ ನೋಡಿರ್ಬೋದು, ಅವಸ್ಥೆ ಅಲ್ಲ ಅವ್ಯವಸ್ಥೆ ಅನ್ನುವಂತಹ ಮಾತುಗಳು. ನೋಡಿದ್ರೆ ಯಾವ ರೀತಿ ಸ್ಮಾರ್ಟ್ ಸಿಟಿಯ ಸ್ಮಾರ್ಟ್ ಬಸ್ ಬೇ ಇದೆ ಅನ್ನುವಂಥದ್ದು, ಅದರಲ್ಲೂ ಕೂಡ ಮಧ್ಯಮ ವರ್ಗದ ಜನರು ಇರ್ತಾರೆ, ಬಡವರು ಇರ್ತಾರೆ, ಎಲ್ಲರೂ ಕೂಡ ಬಸ್ಗಳಲ್ಲಿ ಸಂಚಾರ ಮಾಡ್ತಾರೆ. ಬಸ್ಗಳಲ್ಲಿ ಸಂಚಾರ ಮಾಡುವಾಗ ಅವರಿಗೊಂದು ಸುಸಜ್ಜಿತವಾಗಿರುವಂತಹ ಬಸ್ ಸ್ಟ್ಯಾಂಡ್ ಬೇಕು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಸ್ಮಾರ್ಟ್ ಬಸ್ ಬೇ ಅನ್ನುವಂಥದ್ದು ಆರಂಭ ಆಗಬೇಕು, ಯೋಜನೆ ಅನುಷ್ಠಾನಗೊಳ್ಬೇಕು ಅನ್ನುವಂತಹ ಮಾತುಗಳು ಇತ್ತು. ಆದ್ರೆ ನೀವು ಆ ಬಸ್ ಸ್ಟ್ಯಾಂಡ್ಗಳನ್ನು ನೋಡಬಹುದು,
ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು, ಅದರಲ್ಲಿ ಮಳೆ ಬಂದ್ರೆ ನಿಲ್ಲಿಕ್ಕೆ ಆಗಲ್ಲ, ಬಿಸಿಲಿದ್ರು ಕೂಡ ನಿಲ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಅದೇ ರೀತಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ನೋಡಿರ್ಬೋದು, ಶೀಟ್ ಇದೆ, ಏನ್ ಕೂತ್ಕೊಳ್ತಾರೆ ಚಾರ್ ಅಂತ ಹೇಳಿ, ಸೊ ಅದರಲ್ಲಿ ಸ್ಟೀಲ್ ಹಾಕಿದ್ದಾರೆ ಅನ್ನುವಂಥದ್ದು. ಬಿಸಿಲು ಯಾವ ರೀತಿ ಬರ್ತದೆ, ಬಿಸಿಲು ಬರುವಾಗ ಆ ಸ್ಟೀಲ್ ಬಿಸಿ ಆಗುತ್ತೆ, ಜನರು ಎಲ್ಲಿ ಕೂತ್ಕೊಳ್ತಾರೆ ಅನ್ನುವಂಥದ್ದು. ಆದ್ರೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಈ ಮಹಾನಗರ ಪಾಲಿಕೆಯಲ್ಲಿರುವ ಅಧಿಕಾರಿಗಳು ಬಡವರಾಗಿದ್ರೆ, ಮಧ್ಯಮ ವರ್ಗದವರಾಗಿದ್ರೆ ಅವರಿಗೆ ಈ ಕಷ್ಟ ಗೊತ್ತಾಗ್ತಿತ್ತು. ಆದ್ರೆ ಐಷಾರಾಮಿ ಕಾರುಗಳಲ್ಲಿ ಹೋಗುವವರಿಗೆ ಯಾಕೆ ಗೊತ್ತಾಗ್ಬೇಕು ಈ ಕಷ್ಟ ಅನ್ನುವಂಥದ್ದು, ಜನರು ಹಿಡಿಶಾಪ ಹಾಕ್ತಾ ಇರುವಂತಹ ಮಾತುಗಳು. ಎಸ್, ಇದ್ರ ಬಗ್ಗೆ ನಾವು ಮಾತನಾಡ್ತೇವೆ. ಅದೇ ರೀತಿ ನಮ್ಮ ಜೊತೆ ಇವತ್ತು ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರೆ, ಮೊದಲನೇದಾಗಿ ವೆಲ್ಕಮ್ ಮಾಡಬೇಕು ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜಿ ಕೆ ಭಟ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಅದೇ ರೀತಿ ಕಾರ್ಪೊರೇಟರ್ ರಾಜೇಶ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ದೊಡ್ಡ ಮಟ್ಟದಲ್ಲಿ ಪಾಲು ಇರುವಂತದ್ದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಪಾಲು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಏನು ಸ್ಮಾರ್ಟ್ ಸಿಟಿ ಯೋಜನೆಯಾಗಿದೆ, ಇದರಲ್ಲಿ ಅವ್ಯವಸ್ಥೆ ನಡೀತಾ ಇದೆ, ಸಾರ್ವಜನಿಕರ ಹಣ ಪೋಲ್ ಆಗ್ತಾ ಇದೆ ಅನ್ನುವಂತಹ ಒಂದು ಸುದ್ದಿ ಕೇಳಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಥಿಲ್ ಅವರು ಕೂಡ ಈಗ ತಡೆ ನೀಡಿದ್ದಾರೆ. ಸ್ಮಾರ್ಟ್ ಬಸ್ ಬೇ ಮಾಡುವಂತದ್ದು ಬೇಡ, ಏನ್ ಮಾಡಿದಿರಾ, ಮೂರು ಬಸ್ ಬೇ ಇದೆ, ಸೊ ಅದರಲ್ಲಿ ನೋಡುವ ಸಾಧಕ ಬಾಧಕಗಳನ್ನು ನೋಡಿ ಮತ್ತೆ ಕಂಟಿನ್ಯೂ ಮಾಡುವ ಅನ್ನುವಂತಹ ಮಾತುಗಳು. ಆದ್ರೂ ಕೂಡ ಈ ಯೋಜನೆ ಪ್ಲಾನಿಂಗ್ ಆದಾಗ ಈ ಪ್ರೊಸೀಜರ್ ಅನ್ನುವಂಥದ್ದು ಇರುತ್ತೆ. ವಿಪಕ್ಷಗಳು, ಆಡಳಿತ ಪಕ್ಷದವರು ಏನು ಗುಳುಂ ಮಾಡಬೇಕು ಅನ್ನುವಂತಹ ಮಾತುಗಳು ಜನರು ಹೇಳ್ತಾ ಇದಾರೆ. ಹಣ ಎಲ್ಲಿ ಸಿಗುತ್ತೆ, ನಾವು ಗುಳುಂ ಮಾಡಬೇಕು, ಸೊ ಅದಕ್ಕೋಸ್ಕರ ಕಾಯ್ತಾ ಇದಾರೆ ಆಡಳಿತ ಪಕ್ಷದವರು ಅನ್ನುವಂಥದ್ದು. ಆದ್ರೆ ವಿಪಕ್ಷ ಅನ್ನುವಂಥದ್ದು ಒಂದು ಇರುತ್ತೆ, ಪ್ರಶ್ನೆ ಮಾಡ್ತಾರೆ, ಏನ್ ಮಾಡ್ತಾ ಇದೀರಾ, ಏನ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ, ಯಾವ ರೀತಿ ಮಾಡ್ತಾ ಇದೀರಾ ಅನ್ನುವಂಥದ್ದು. ಆದ್ರೆ ವಿಪಕ್ಷದವರು ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಜೂಟಾಟ ಆಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ನೀವು ಕೂಡ ನೋಡಿರ್ಬೋದು. ದೊಡ್ಡ ಮಟ್ಟದಲ್ಲಿ 27 ಬಸ್ ಬೇಗಳು ರೆಡಿ ಆಗುತ್ತೆ, ಸ್ಮಾರ್ಟ್ ಬಸ್ ಬೇಗಳು 27, ಅರ್ಧದಷ್ಟು ಕೆಲಸ ಕಾಮಗಾರಿ ಪೂರ್ಣಗೊಂಡಿದೆ. ಆದ್ರೂ ಕೂಡ ಈ ವಿಪಕ್ಷದವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದೇ ರೀತಿ ಆಡಳಿತ ಪಕ್ಷದವರ ಬಗ್ಗೆ ಹೇಳುವಂಥದ್ದು ಬೇಡ, ಯಾಕಂದ್ರೆ ಹಣ ಎಲ್ಲಿ ದುರುಪಯೋಗ ಆಗುತ್ತೆ, ಹಣ ಎಲ್ಲಿ ಗಳಿಸಬಹುದು ಅನ್ನುವಂಥದ್ದು ಅವರ ಸ್ಟ್ರಾಟಜಿ ಅನ್ನುವಂತಹ ಮಾತುಗಳು ಜನರದ್ದು. ಎಸ್, ಎಲ್ಲ ಬಗ್ಗೆ ನಾವು ಮಾತನಾಡ್ತೇವೆ. ಮೊದಲೇದಾಗಿ ಕೇಳುವಂಥದ್ದು ಡೈರೆಕ್ಟ್ ಆಗಿ ಜಿ ಕೆ ಭಟ್ ಅವರದ್ದು, ಏನ್ ಹೇಳ್ತೀರಾ ಅನ್ನುವಂಥದ್ದು ಸರ್? ಈ ಬಗ್ಗೆ ನಾವು ಸಾರ್ವಜನಿಕರು ಬಸ್ ಸ್ಟ್ಯಾಂಡ್ ಬಗ್ಗೆ ನಾನು ಜಿಲ್ಲಾಧಿಕಾರಿ ಅವರಿಗೆ ಆಗ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಕೆಲವು ದಿನಪತ್ರಿಕೆಯಲ್ಲಿ ಇದರ ಫೋಟೋ ತೆಗೆದು ಇದರದ್ದು ಸಾಧಕ ಬಾಧಕ ಹೇಳಿದ್ದೇನೆ. ಇಲ್ಲಿ ಮಳೆಗಾಲದಲ್ಲಿ ಬಸ್ ಸ್ಟ್ಯಾಂಡ್ ಒಂದೇ ಅಲ್ಲ, ಇದು ಬೇರೆ ಕಾಮಗಾರಿಯ ಬಗ್ಗೆ, ಸ್ಮಾರ್ಟ್ ಸಿಟಿಯ ಬಗ್ಗೆಯೂ ನಮ್ಮ ಮತ್ತು ಸಾರ್ವಜನಿಕ ಪರವಾಗಿ ನನ್ನ ಅಭಿಪ್ರಾಯವನ್ನು ಕೊಡ್ತೇನೆ. ಈ ಬಸ್ ಸ್ಟ್ಯಾಂಡ್ ಮಳೆಗಾಲದಲ್ಲಿ 3-4 ತಿಂಗಳು ಮಳೆ ಬರು, ಭೀಕರ ಮಳೆ ಬರುವಂತ ಇದು ಜಿಲ್ಲೆ, ನಮ್ಮ ಜಿಲ್ಲೆ ನಗರ, ಈ ಸ್ಥಳದಲ್ಲಿ ಈ ಬಸ್ ಸ್ಟ್ಯಾಂಡ್ಗೆ ಯಾವ ಪ್ಲಾನ್ ಇಂಜಿನಿಯರ್ ಮಾಡಿದ್ದಾನೆ ಅಂತ ಹೇಳುದು ನೀವು ಪ್ರಶ್ನೆ. ಈ ಪ್ಲಾನ್ ಎಲ್ಲಿದ್ರು ಮಳೆ ಕಮ್ಮಿ ಇರುವಂತಹ ಪ್ರದೇಶಗಳಾದ ಯಾವುದು ಮೈಸೂರು ಬೆಂಗಳೂರಲ್ಲಿ ಇದ್ರೆ ಸಾಧಕ ಉಪಯೋಗ ಆಗ್ತಿತ್ತೇನು? ಬಟ್ ಇದಕ್ಕೆ 12-14 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿ, ಇದರಲ್ಲಿ ನಿಜವಾದ ಇದರಲ್ಲಿ ಒಂದು ಪೈಸೆಗೆ ಪ್ರಯೋಜನ ಇಲ್ಲ. ಮಳೆ, ನಾನು ಒಂದು ಟ್ರಯಲ್ ನೋಡಿದೆ, ಅಲ್ಲಿ ಬಿಸಿಲು ಮಧ್ಯಾಹ್ನವರೆಗೆ 12 ಗಂಟೆವರೆಗೆ ಬಿಸಿಲು ಅದರೊಳಗೆ ಬರ್ತದೆ, ಸಾಯಂಕಾಲ 3 ಗಂಟೆಯಿಂದ ಸಾಯಂಕಾಲವರೆಗೂ ಬಿಸಿಲು ಬರ್ತದೆ. ಮಳೆಗಾಲದಲ್ಲಿ ನಾನು ಬರೆದು ಕೊಡ್ತೇನೆ, ಒಂದೇ ಒಂದು ಡ್ರಾಪ್ ನೀರು ಹೊರಗಡೆ ಹೋಗ್ಲಿಕ್ಕೆಲ್ಲ ಇಡೀ ಅದರೊಳಗೆ ಕೂತ್ಕೊಳ್ತದೆ. ಇಷ್ಟು ಗೊತ್ತಿದ್ದು ಎಲ್ಲೋ ಕೂತು ಡೆಲ್ಲಿ ಬಾಂಬೆಯಲ್ಲಿ ಕೂತು ಪ್ಲಾನ್ ಮಾಡಿ ಈ ಜನರಿಗೆ ಜನಸಾಮಾನ್ಯರು ಉಪಯೋಗ ಮಾಡೋ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಇವರಿಗೆ ಪ್ಲಾನಿಂಗ್ ಆಗದಿದ್ರೆ ಏನು ಸ್ಮಾರ್ಟ್ ಸಿಟಿ ಯೋಜನೆಗಳು? ಇನ್ನು ನಾನು ಕೆಲವು ಹೇಳ್ತೇನೆ, ಬಸ್ ಸ್ಟ್ಯಾಂಡ್ ಒಂದೇ ಅಲ್ಲ, ಅದಕ್ಕಿಂತ ಪ್ರಯಾರಿಟಿ ಎಷ್ಟೋ ಇತ್ತು. ಬನ್ಸ್ ಹಾಸ್ಟೆಲ್ ಟು ಜ್ಯೋತಿ ಒಂದು ಫುಟ್ಪಾತ್ ಮಾಡಲಿಲ್ಲ, 4 ವರ್ಷ ಆಯ್ತು ಕಾಂಕ್ರೀಟ್ ಆಗಿ. 1000 ಜನ ವಿದ್ಯಾರ್ಥಿಗಳು ಆ ಸೈಡರು ವೆಹಿಕಲ್ ಬರುವಾಗಲೇ ಜೀವದಕ್ಕೆ ಕೈ ಇಟ್ಟು ಕಾಲು ಇಟ್ಟು ಅಲ್ಲಿ ನಡೀತಾ ಇದ್ದಾರೆ, ಒಂದು ಫುಟ್ಪಾತ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವ? ಅದು ಬಿಟ್ಟು ಬಿಟ್ಟು ಕೆ ಎಸ್ ಆರ್ ಟಿ ಸಿ ಇದ್ದ ಅಲ್ಲಿ ಫುಟ್ಪಾತ್ ಇಲ್ಲ. ಈ ಜಿಲ್ಲೆ ಅಂತ ಹೇಳುವಾಗ ನಗರ ಅಂತ ಹೇಳುವ ಸ್ಮಾರ್ಟ್ ಸಿಟಿ ಖಾಲಿ ಬಸ್ ಸ್ಟ್ಯಾಂಡ್ ಒಂದಲ್ಲಿ ಅಲ್ಲ, ಉತ್ತಮ ರಸ್ತೆ ಬೇರೆ ಊರಿಂದ ಬರುವಂತ ವಿದೇಶಿಗರಾಗಲಿ ನಾಗರಿಕರಾಗಲಿ ಫಸ್ಟ್ ನೋಡ್ತಾರೆ ಹೇಗಿದೆ ರಸ್ತೆ ಅಂತ. ಎಲ್ಲೋ ಒಂದು ಕಡೆ ರಸ್ತೆ ಮಾಡಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ರೆ ಆಗ್ತದೆ. ಈ 3 ಬಸ್ ಸ್ಟ್ಯಾಂಡ್ ಬಗ್ಗೆ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೇನೆ, ನಾಳೆ ನಮ್ಮ ವೇದವ್ಯಾಸ ಕಾಮತ್ ನಗರಪಾಲಿಕೆಯವರಿಗೆ ಎಲ್ಲ ಇದರ ಬಗ್ಗೆ ಫೋಟೋ ಕೊಟ್ಟಿದ್ದೇನೆ. ನೋಡಿ, ಇದರಲ್ಲಿ ನಾನು ಹೇಳ್ತೇನೆ, ಇಲ್ಲಿ ಪ್ಲಾನ್ ಮಾಡಿದ್ರು, ಈ ಫೋಟೋದಲ್ಲಿ ಇದೆ ನೋಡಿ, ಎಷ್ಟು ಸುಂದರವಾದ ಪ್ಲಾನ್ ಇದು. ಎಲ್ಲಿ ಮಂಗಳೂರಿನ ಹೆಚ್ಚಿನ ಕಡೆ ಇದು ನಿಜವಾದ ವರ್ತ್, ಇದೊಂದು 4-5-3-4 ಲಕ್ಷ ರೂಪಾಯಿ ಆಗುವಂತದ್ದು. ಇವರು ಮಾಡಿದ ಪ್ಲಾನ್ ಅಲ್ಲಿ 10-12 ಲಕ್ಷ ರೂಪಾಯಿ ಪ್ಲಾನ್ ಇದೆಯಲ್ಲ, ಇದು ನಿಜವಾದ ವೇಸ್ಟ್ ನೋಡಿ. ಆಮೇಲೆ ಬಿಜೆ ಕಾಫಿ ಕಾರ್ಡಲ್ಲಿ ಒಂದು ಸಣ್ಣ ಬಸ್ ತಗೊಂಡು, ಜಾಗ ಕಮ್ಮಿ ಇದ್ದಲ್ಲಿ ಒಂದು ನಮ್ಮ ಬಿಎ ರಜನೀಶ್ ಕಾಫಿ ಕಾರ್ಡ್ ಅವರು ಮಾಡಿ ಒಂದು ದಾನ ಕೊಟ್ಟಿದ್ದಾರೆ ನೋಡಿ. ಈ ಪ್ಲಾನ್ ನೋಡಿ, ರಜನೀಶ್ ಕಾಫಿ ಕಾರ್ಡ್ ಮಾಡಿದಂತಹ ಬಸ್ ಸ್ಟ್ಯಾಂಡ್, ಪಕ್ಕದ ಕೇರಳದಲ್ಲಿ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಇದು ಎಷ್ಟು ಚೆನ್ನಾಗಿದೆ, ಇದನ್ನೇ ಆವಿಷ್ಕಾರವಾಗಿ ಮಾಡಬಹುದಿತ್ತು. ಇದು ಈ ಪ್ಲಾನ್ ನೋಡಿದ್ರೆ, ಮಳೆ ನೀರು ಜಾಗ ಸ್ವಲ್ಪ ಜಾಸ್ತಿ ಬೇಕು, ಮಳೆ ನೀರು ಇದರಲ್ಲಿ ಹೋಗುದಿಲ್ಲ. ಅಂತ ಒಂದು ಯೋಜನೆಗಳು ಇಲ್ಲದ ಅಧಿಕಾರಿಗಳು ನಮ್ಮ ಸಾರ್ವಜನಿಕ ಹಣವನ್ನು ದುರುಪಯೋಗ ಮಾಡ್ತಾರೆ ಅಂತ ಹೇಳುವುದಕ್ಕೆ ನಮಗೆ ಜನರ ಪರವಾಗಿ ತುಂಬಾ ಖೇದ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ವಿರೋಧ ಪಕ್ಷದವರು ಸರಿ ಪ್ರತಿಭಟನೆ ಮಾಡಲಿಲ್ಲ ಅಂತ ಹೇಳುದು ನನಗೆ ತುಂಬಾ ಬೇಜಾರದ ಸಂಗತಿ. ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡಿಲ್ಲ ಅನ್ನುವಂಥದ್ದು ಜಿ ಕೆ ಭಟ್ ಅವರ ಬೇಜಾರದ ಸಂಗತಿ ಅನ್ನುವಂತಹ ಮಾತನ್ನು ಹೇಳಿದ್ರು. ತುಂಬಾನೇ ಬೇಜಾರಾಗಿದೆ ಅನ್ನುವಂಥದ್ದು. ಒಂದು ಮಾತು ಹೇಳ್ತೇವೆ ವೀಕ್ಷಕರೇ,
ನೀವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರಾ, ನೀವು ಕೂಡ ಮಾತನಾಡಬೇಕು, ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಬೇಕು ಅಂತ ಇದ್ರೆ ಕರೆ ಮಾಡಬಹುದು. ಯಾಕಪ್ಪಂದ್ರೆ ಈ ಕಾರ್ಯಕ್ರಮ ನಿಮ್ಗೋಸ್ಕರ ಅನ್ನುವಂಥದ್ದು. ಯಾಕಂದ್ರೆ ನೀವು ನೋಡಿರ್ತೀರಾ, ಕಾರ್ಪೊರೇಟರ್ ಗಳಿರ್ತಾರೆ, ಅದೇ ರೀತಿ ಮೇಯರ್ ಗಳಿರ್ತಾರೆ, ಡೆಪ್ಯೂಟಿ ಮೇಯರ್ ಇರ್ತಾರೆ, ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದಾರೆ ಅನ್ನುವಂಥದ್ದು ಎಲ್ಲರೂ ಅನ್ಕೊಂಡಿದ್ದಾರೆ. ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅನ್ನುವಂಥದ್ದು ಒಂದು ಮಾತು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಕಾಂಗ್ರೆಸ್ ಎರಡನೇ ಆಡಳಿತ ಪಕ್ಷ ಇದೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ, ಅವರನ್ನು ಕೂಡ ನಾವು ಕರೆದಿದ್ವಿ ಈ ಕಾರ್ಯಕ್ರಮಕ್ಕೆ. ಆದ್ರೆ ವೀಕ್ಷಕರು ಒಂದು ಮಾತು ಹೇಳ್ತೇನೆ, ನೀವು ಗಮನಿಸಿರ್ಬೋದು, ನೀವು ಹೇಳ್ತೀರಾ ನಮ್ಮ ಕಾರ್ಪೊರೇಟರ್ಗಳು ನಮ್ಮ ಕೈಗೆ ಸಿಗಲ್ಲ, ಆಡಳಿತ ಪಕ್ಷದವರು ಮಹಾನಗರ ಪಾಲಿಕೆಯಲ್ಲಿ ನಮ್ಗೆ ಕೈಗೆ ಸಿಗಲ್ಲ ಅನ್ನುವಂಥದ್ದು. ನೀವು ಜನಸಾಮಾನ್ಯರು ನಿಮ್ಮ ಕೈಗೆ ಸಿಗಲ್ಲ ಅನ್ನುವಂತ ಮಾತನ್ನ ಹೇಳ್ತೀರಾ, ನಾವು ಕೂಡ ಮಾಧ್ಯಮದಲ್ಲಿದ್ದೇವೆ, ನಮ್ಮ ಕೈಗೂ ಕೂಡ ಅವರು ಸಿಗಲ್ಲ ಅನ್ನುವಂಥದ್ದು. ನಾವು ಯಾವತ್ತು ಕೂಡ ಕೇಳಿದ್ರೆ ಏನಾಗ್ತಾ ಇದೆ ಸರ್ ಮಂಗಳೂರಿನ ಸ್ಮಾರ್ಟ್ ಸಿಟಿ ಯೋಜನೆ ಅನ್ನುವಂಥದ್ದು, ಏನ್ ಕೆಲಸ ಮಾಡ್ತಿದ್ದೀರಾ ಅನ್ನುವಂಥದ್ದು ಕೇಳಿದ್ರೆ ಹೇಳ್ತಾರೆ ನಾವು ಬಿಸಿ ಆಗಿದ್ದೇವೆ, ಇವತ್ತು ಸಂಜೆ ಮೀಟಿಂಗ್ ಇದೆ ನಮ್ಗೆ, ಒಂದು ಡಿಸ್ಕಷನ್ ಇಡುವ, ಬನ್ನಿ ಸರ್ ಏನಾಗಿದೆ, ಸಮಸ್ಯೆ ಇದೆ ಅನ್ನುವಂಥದ್ದು ಕೇಳಿ ಮಾತನಾಡುವ, ಜನರ ಸಮಸ್ಯೆಗೆ ಸ್ಪಂದಿಸೋಣ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ ಸಂಜೆಯೊಳಗೆ ನಮ್ಗೆ ಡಿಸ್ಕಷನ್ ಇದೆ, ನಮ್ಗೆ ಮೀಟಿಂಗ್ ಇದೆ ಅನ್ನುವಂಥದ್ದು, ನಾವು ತುಂಬಾನೇ ಬಿಸಿ ಆಗಿದ್ದಾರೆ ಅನ್ನುವಂಥದ್ದು. ಅದೇ ಜನರ ಸಮಸ್ಯೆ ಕೇಳದ ಈ ಮಹಾನಗರ ಪಾಲಿಕೆಯಲ್ಲಿರುವಂತಹ ಆಡಳಿತ ಪಕ್ಷದವರು ಎಷ್ಟು ಬ್ಯುಸಿ ಆಗಿದ್ದಾರೆ ಅಂತ ಹೇಳಿದ್ರೆ, ಈ ರೀತಿ ಸಾರ್ವಜನಿಕರ ಹಣವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಯಾವ ರೀತಿ ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ ನೀವು ಕೂಡ ನೋಡಿರ್ಬೋದು, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಕಾಮನ್ ಸೆನ್ಸ್ ಅನ್ನುವಂಥದ್ದು ಮ್ಯಾಟರ್ ಆಗುತ್ತೆ. ಒಂದು ಬಸ್ ಸ್ಟ್ಯಾಂಡ್ ಮಾಡುವಾಗ ಏನೆಲ್ಲ ಬೇಕು ಅನ್ನುವಂಥದ್ದು, ಆ ಕಾಮನ್ ಸೆನ್ಸ್ ಇಲ್ಲ ಅನ್ನುವಂತಹ ಮಾತುಗಳು ನಮ್ಮ ಆಡಳಿತ ಪಕ್ಷದಲ್ಲಿರುವಂತವರಿಗೆ. ಸೊ ಅದೇ ರೀತಿ ವಿಪಕ್ಷದವರು ಕೂಡ ಕೇಳಬೇಕು, ಆಡಳಿತ ಪಕ್ಷದವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ದುರುಪಯೋಗ ಆಗ್ತಾ ಇದೆ, ಎಲ್ಲಿ ಮಲಗಿದ್ದೀರಾ ಅನ್ನುವಂಥದ್ದು. ಡೈರೆಕ್ಟ್ ಆಗಿ ವಿಪಕ್ಷದವರು ಕೂಡ ಇದ್ದಾರೆ, ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್, ತಮ್ಮ ಹೆಸರು? ಓಕೆ ಓಕೆ ಸರ್, ಮಾತಾಡಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರೋಸ್ಟೋರ್ ಕೊಟ್ಟಾರ ಜಂಕ್ಷನ್ ನಲ್ಲಿ. ಓಕೆ, ಒಂದು ಬಸ್ ಇತ್ತು. ಏನ್ ಸರ್ ಕೇಳ್ತಾ ಇಲ್ಲ. ಬಸ್ ಸ್ಟಾಪ್ ಇತ್ತು, ಅದನ್ನ ತೆಗ್ದೀಗ ಸ್ವಲ್ಪ ಮುಂದೆ ಮಾಡಿದ್ರು. ಈಗ ಆ ಬಸ್ ಸ್ಟ್ಯಾಂಡ್ ಇಲ್ಲ, ಈ ಬಸ್ ಸ್ಟ್ಯಾಂಡ್ ಇಲ್ಲ, ಅಲ್ಲಿ ಒಂದು ಟೂ ವೀಲರ್ ಶೋರೂಮ್ ಆಗಿದೆ, ಅವರಿಗೆ ತೊಂದರೆ ಆಗ್ತಿದ್ನು. ಕಾರ್ಪೊರೇಷನ್ ಅವರು ಅದನ್ನ ತೆಗೆದು ಮುಂದೆ ಇನ್ನೊಂದು ಮನೆಯ ಬಾಗಿಲಲ್ಲಿ ಹಾಕಿದ್ರು ಅದು. ಸರಿ, ಈಗ ಅದು ಆ ಬಸ್ ಸ್ಟ್ಯಾಂಡ್ ಇಲ್ಲ, ಈ ಬಸ್ ಸ್ಟ್ಯಾಂಡ್ ಇಲ್ಲ, ಅಲ್ಲಿ ಬತ್ತಿಗೆ ನಿಲ್ಲೋರಿಗೆ ಯಾವ ವ್ಯವಸ್ಥೆ ಕೂಡ ಇಲ್ಲ. ಈ ಎಲ್ಲಿಯ ಕತೆ ಹೇಳ್ತಾ ಇದ್ರೆ, ಎಲ್ಲಿಯ ಕತೆ ಹೇಳ್ತಾ ಇದ್ರೆ ನೀವು? ಉರುವ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ. ಉರುವ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ? ಮುಂಭಾಗದಲ್ಲಿ, ಹೌದು. ಮೊದಲು ಒಂದು ಬಸ್ ಸ್ಟ್ಯಾಂಡ್ ಇತ್ತು ಎಂಆರ್ ಇಂಜಿನಿಯರಿಂಗ್ ನ ಸೈಡ್ ಅಲ್ಲಿ. ಓಕೆ ಓಕೆ, ಎಂಆರ್ ಇಂಜಿನಿಯರಿಂಗ್, ಓಕೆ, ಅಲ್ಲಿ ಸೈಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು. ಸರಿ, ಹೌದು. ಅದು ಅಲ್ಲಿ ಅದ್ರ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಒಂದು ಹೀರೋ ಹೊಂಡದವರ ಶೋರೂಮ್ ಆಯ್ತು. ಸರಿ, ಅವರಿಗೆ ತೊಂದರೆ ಆಗ್ತದೆ ಎಂದು ಕಾರ್ಪೊರೇಷನ್ ಅವರು ಬಸ್ ಸ್ಟ್ಯಾಂಡ್ ತೆಗೆದು ಸ್ವಲ್ಪ ಮುಂದೆ ಹಾಕಿದರು, ಸ್ವಲ್ಪ ಮುಂದೆ ಒಂದು 20 ಮೀಟರ್ ಆಚೆ ಆಗಿದ್ರು. ಓಕೆ ಓಕೆ, ಅದು ಬಸ್ ಸ್ಟ್ಯಾಂಡ್ ಇಲ್ಲ, ಈಗ ಇದು ಬಸ್ ಸ್ಟ್ಯಾಂಡ್ ಇಲ್ಲ, ಜನರಿಗೆ ಈಗ ಬಸ್ಸಿಗೆ ನಿಲ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ. ಇವರು ಸ್ಮಾರ್ಟ್ ಸಿಟಿ ಎಂದು ಲಕ್ಷಗಳ ಖರ್ಚು ಮಾಡಿ ಬಸ್ ಸ್ಟ್ಯಾಂಡ್ ಮಾಡ್ತಾರಲ್ಲ ಸರ್, ಇದರ ಬಗ್ಗೆ ಯಾರಾದ್ರೂ ಮಾತಾಡುವುದಿಲ್ಲ ಸರ್. ಓಕೆ ಸರ್, ಓಕೆ ಓಕೆ ಸರ್, ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಕರೆ ಮಾಡಿದಂತಹ ವ್ಯಕ್ತಿ, ಅದಕ್ಕಿಂತ ಮುಂಚೆ ಕೇಳುವಂತದ್ದು ವಿಪಕ್ಷದವರು ರಾಜೇಶ್ ಕಾರ್ಪೊರೇಟರ್ ಅವರು ಏನ್ ಮಾಡ್ತಾ ಇದ್ರೆ ಸರ್ ಅನ್ನುವಂಥದ್ದು. ದೊಡ್ಡ ಮಟ್ಟದಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದೆ, ಹಣ ದುರುಪಯೋಗ ಆಗ್ತಾ ಇದೆ, ಆದ್ರೆ ಯಾಕೆ ಮುಂದೆ ಕೂಡ ಚಕಾರ ಎತ್ತಲ್ಲ ಅನ್ನುವಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥದ್ದು ನಿಮ್ಗೆ ಮತ್ತು ಆಡಳಿತ ಪಕ್ಷದವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥದ್ದು. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಎಲ್ಲರೂ ಬಾಯಿ ಪಡ್ಕೊಳ್ತಾ ಇರ್ತಾರೆ, ಆದ್ರೆ ನಿಮ್ಗೆ ಏನು ಬಿದ್ದೋಗಿಲ್ಲ ಅನ್ನುವಂಥ ಮಟ್ಟಿಗೆ ನೀವಿದ್ದೀರಾ ಅಲ್ವಾ? ಅಲ್ಲ, ಮುಖ್ಯವಾಗಿ ಈ ಸ್ಮಾರ್ಟ್ ಸಿಟಿ ಅಂದ್ರೆ ಇದೊಂದು ಕಂಪನಿ, ಸ್ಮಾರ್ಟ್ ಕಂಪನಿ, ರೈಟ್? ಇದರಲ್ಲಿ ನಮ್ಮ ಪಕ್ಷದವರು ಒಬ್ಬರಿರುದು, ಪ್ರೇಮಾನಂದ ಶೆಟ್ಟಿ ಡೈರೆಕ್ಟರ್ ಆಗಿ. ಏನ್ ಮಾಡ್ತಾ ಇದ್ದಾರೆ? ಪ್ರೇಮಾನಂದ ಶೆಟ್ಟಿ ಒಬ್ಬರಿದ್ದು, ಇನ್ನು ಮೂರು ಜನ ಅವರದರಿದ್ದಾರೆ, ಮತ್ತೆ ಯಾವುದೇ ಒಂದು ನಮಗೆ ಅಲ್ಲಿ ಒಂದು ಡೈರೆಕ್ಟರ್ ನಮಗೆ ಇಲ್ಲ ಮೊದಲನೇ. ಇದೀಗ ಬಸ್ ಸ್ಟ್ಯಾಂಡ್ ಬರುವುದು ನಮಗೆ, ಪಾನ್ ಸಿಟಿಯಲ್ಲಿ ಬಸ್ ಸ್ಟ್ಯಾಂಡ್ ಬರ್ತದೆ, ಅದು ಫಸ್ಟ್ ಫೇಸ್ ಅಲ್ಲಿ ಅವರು ಒಂದು 22 ಬಸ್ ಸ್ಟ್ಯಾಂಡ್ ಗಳನ್ನು ಆಯ್ದುಕೊಂಡಿದ್ದಾರೆ. ಸೆಕೆಂಡ್ ಫೇಸ್ ಅಲ್ಲಿ 24, ಅದರಲ್ಲಿ ಎ ಗ್ರೇಡ್ 8, ಬಿ ಗ್ರೇಡ್ ಅಲ್ಲಿ 9 ಬರ್ತದೆ, ಸಿ ಗ್ರೇಡ್ ಅಲ್ಲಿ 5 ಬರ್ತದೆ. ಸರಿ, ಆ ಬ್ರಿ ಗ್ರೇಡ್ ಅಲ್ಲಿ ಇರುವಾಗ 20,75,000 ಒಂದು ಬಸ್ ಸ್ಟ್ಯಾಂಡ್ ಗೆ ಅವರದೊಂದು ಪ್ರಾಜೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಒಂದು ಟಾಯ್ಲೆಟ್ ಬರ್ತದೆ, ಈ ಟಾಯ್ಲೆಟ್, ಮತ್ತೆ ಇನ್ನೊಂದು ಏನಂದ್ರೆ, ಕಮಿಟಿ ಬಗ್ಗೆ ನಾವು ಮಾತನಾಡ್ತಿದ್ವ, ಪಾಲಿಕೆ ಬಗ್ಗೆ ನಾವು ಮಾತನಾಡ್ತಿಲ್ಲ. ಆದ್ರೆ ಪಾಲಿಕೆ ಸದಸ್ಯರು ರಸ್ತೆಯಲ್ಲಿ ಹೋಗಲ್ವಾ, ತಾವುಗಳು ಹೋಗ್ತೀರಾ ಅವಾಗ ನೀವು ಬಸ್ ಸ್ಟ್ಯಾಂಡ್ ಗಳನ್ನ ನೋಡಲ್ವಾ? ಒಂದ್ ನಿಮಿಷ ನೋಡಲ್ವಾ? ಕಾಣಲ್ವಾ? ಡೈರೆಕ್ಟ್ ಆಗಿ ಕಾಣ್ತದೆ. ನಾವು ಬಸ್ ಸ್ಟ್ಯಾಂಡ್ ವಿಷಯ ಅಲ್ಲ, ಸ್ಮಾರ್ಟ್ ಸಿಟಿದ ವಿಷಯ ಅಲ್ಲಿ ನಾವು 15 ದಿವಸಕ್ಕೆ ಒಮ್ಮೆ, ಸರಿ, ಎಂಎಲ್ಎ, ನಮ್ಮ ಎಂಎಲ್ಎ ಇಬ್ಬರು ಸಹ, ಮುಂಚೆ ನಮ್ಮಲ್ಲಿ ಎಂಎಲ್ಎ ಇರಲಿಲ್ಲ, ಎಂಎಲ್ಎ ನಾವು 15 ದಿವಸಕ್ಕೊಮ್ಮೆ ಅಲ್ಲಿ
ಸಭೆ ಸೇರಿ ಈ ಬಗ್ಗೆ ಚರ್ಚೆ ಮಾಡ್ತೇವೆ, ಏನೆಲ್ಲ ಮಾಡ್ತಾರೆ ಅಂತ. ಆದ ನಂತರ ಇಲ್ಲಿಗ ಫುಲ್ ಟೈಮ್ MD ಬಂದಿದ್ದಾರೆ ನಮಗೆ, ಯಾವುದಕ್ಕೆ ಸ್ಮಾರ್ಟ್ ಸಿಟಿಗೆ. ಮುಂಚೆ ಫುಲ್ ಟೈಮ್ MD ಇರಲಿಲ್ಲ, ಅವರು ಕಮಿಷನರ್ ಎರಡು ಸಹ ಕಾರ್ಪೊರೇಷನ್ ಮತ್ತೆ ಇದನ್ನು ಹ್ಯಾಂಡ್ಲಿಂಗ್ ಮಾಡ್ತಿದ್ದು. ಸರಿ, ಹಾಗೆ ಈಗ ಫುಲ್ ಟೈಮ್ MD ಬಂದಿದ್ದಾರೆ. ಈಗ ಬೆಸ್ಟನಲ್ಲಿ ಏನಾಗಿದೆ ಅಂದರೆ ಅವರು ಕೊಟ್ಟ ಏನು ಆ ವಿನ್ಯಾಸ ಇದೆ ಬೆಸ್ಟನ್, ಅದು ಫಸ್ಟ್ ಗೆ ಬರುವಾಗ 4.5 meters ಎತ್ತರ ಇತ್ತು. ಅದನ್ನು ಅವರು ಮಾದರಿಯಾಗಿ ಒಂದು ಕಾವೂರು ದೇವಸ್ಥಾನದ ಹತ್ರ ಒಂದನ್ನು ಅದನ್ನು ಮಾಡಿದ್ದಾರೆ, ಮಾದರಿಯಾಗಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಈಗ ಅದನ್ನು ಈಗ ಅಂದರೆ ಸ್ಮಾರ್ಟ್ ಸಿಟಿ ಮುಖ್ಯವಾಗಿ ಜನರಿಂದ ಬಂದಂತ ಒಂದು ಏನು ಆ ಜನರಿಂದ ಬಂದಂತ ಒಂದು ಐಡಿಯಾಸ್, ಅವರಿಂದ ಯಾವುದೆಲ್ಲ ನಮಗೆ ಐಡಿಯಾಸ್ ಬರ್ತದೆ ಅವರಿಂದ ಬಂದಂತ ನಾವೊಂದು ಆ ಒಂದು ಇದನ್ನು ತೆಗೆದುಕೊಂಡು ಮಾಹಿತಿ ತೆಗೆದುಕೊಂಡು ಇದು ಸ್ಮಾರ್ಟ್ ಸಿಟಿಯಲ್ಲಿ ಕೆಲಸ ನಡೀತಾ ಇದೆ. ಓಕೆ, ಈ ಬಸ್ ಸ್ಟ್ಯಾಂಡ್ ಜನರು ಮಾಡ್ಬೇಕಂತ ಹೇಳಿದ್ರೆ ಇಲ್ಲ ಇಲ್ಲ ಆಗಲ್ಲ. ಹಾಗೆ ಈಗ ಏನಂದ್ರೆ ಆ ಬಸ್ ಸ್ಟ್ಯಾಂಡ್ ಆದ ಮೇಲೆ ಈ AMBC ಏನು ಉಂಟು ಆ ಮೂರು ಮಾದರಿ ಬಸ್ ಸ್ಟ್ಯಾಂಡ್ ಆದ ಮೇಲೆ ಸಾಧ್ಯವಷ್ಟು ಎಷ್ಟು ಬರ್ತದೆ ಅಷ್ಟು ದೂರುಗಳು ಬಂದಿದೆ. ಅಂದ್ರೆ ಈಗ ಇವರು ಹೇಳಿದಾಗೆ ಬಿಸಿಲಲ್ಲಿ ನಿಂತರೆ ಬಿಸಿಲು ಒಳಗೆ ಬರ್ತದೆ, ಯಾಕೆಂದ್ರೆ ಅದರ ಹೈಟ್ ಎತ್ತರ ಜಾಸ್ತಿ ಆಗಿದೆ, ಮಳೆ ಬಂದ್ರೆ ಮಳೆ ನೀರು ಒಳಗೆ ಬರ್ತಾರೆ. ಅದಕ್ಕಾಗಿ ನಾವು ಸಹ ಅದನ್ನೊಂದು ಆ ಸಭೆಯಲ್ಲಿ ನಾವು ಸಹ ಅದನ್ನೊಂದು ಮೆನ್ಷನ್ ಮಾಡಿದೆ, ಆ ಕಂಪ್ಲೇಂಟ್ ಯಾವ್ದುಂಟು ದೂರನ್ನು ನಾವು ಸಹ ಹೇಳಿದ್ದೇವೆ ನಾವು. ಆದ ನಂತರ ಈಗ ಅದು ಹೈಟ್ 3.9 meters ಮಾಡಿದ್ದಾರೆ. ಹಾಗೆ ಹಾಗೆ ಈಗ DC ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆದಂತ ಬಸ್ ಸ್ಟ್ಯಾಂಡ್ ಎಲ್ಲಿ ಆಗಿದೆ ಬಸ್ ಸ್ಟ್ಯಾಂಡ್, ಮೂರು ಬಸ್ ಸ್ಟ್ಯಾಂಡ್, ಒಂದು ಕಾವೂರು ದೇವಸ್ಥಾನ ಹತ್ರ ಟೆಂಪಲ್ ಹತ್ರ, ಇನ್ನೊಂದು ಇಲ್ಲಿ ನಮ್ಮದು ಕದ್ರಿ ಹಿಲ್ಸ್ ಹತ್ರ, ಕದ್ರಿ ಅಲ್ಲ ಸ್ಯಾಂಟ್ ಆನ್ಸ್ ಕಾಲೇಜ್ ಹತ್ರ, ಮತ್ತೊಂದು ಮಣ್ಣಗುಡ್ಡೆ ಹತ್ರ ಒಂದು ರೆಡಿ ಮಾಡಿ ಇಟ್ಟಿದ್ದೆ, ಅದನ್ನು ಮಾದರಿ ಅಂತ ಮಾಡ್ತೇನೆ. ಇನ್ನೊಬ್ರು ಕಾಲ್ ಇದ್ರೆ, ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೀಯಾ? ನಮಸ್ತೆ 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 ನಮಸ್ತೆ. ನಿಖಿಲ ಪ್ರೋಗ್ರಾಮ್ ಇಡೀ ಪ್ರತಿ ದಿನ ಬೈ ಆಗ್ತದೆ. ಓಕೆ ಓಕೆ. ಅಂಡ್ ಇನ್ನು ನಿಖಿಲ್ ಮಂತ್ನ ಪ್ರೋಗ್ರಾಮ್ ಇದೆ, GK ಬೆಟರ್ ಬಂದಿದೆ, 100% ಕರೆಕ್ಟ್. ಓಕೆ ಓಕೆ ಓಕೆ. 100% ಬಾಲ ಪಾತ್ರ ನಿಜ, ನೆಟ್ ಪೂರ ಜನಕ್ಕೆ ಸಂಥಿಂಗ್ ಉಂಡು. ಖಂಡಿತ ನೆಟ್ ಬಾಲ ಬರ್ತದೆ. ಅವನಿಗೆ ಹೆಂಗಿನ ಒಂದು ಸ್ಮಶಾನ ಪೊತ್ತಾನ ಗೋರಿ ಕಟ್ಟಬೇಕಾಗ್ತದೆ ತೂಲೆ. ಎಷ್ಟು ಹೈಟ್ ಉಂಡು, ಇಂಥವ ಅಗತ್ಯ ಉಂಡು. ಕರೆಕ್ಟ್ ಕರೆಕ್ಟ್, ನಿಜವಾದ ಕರೆಕ್ಟ್. ನಾನು ಹೀಗೆ ಬಿಟ್ಟು ನಾನು ಅಭಿನಂದನೆ ಅನ್ಪೇನೆ, ಇದು ಓಪನ್ ಅಂತ ಬರ್ತೇನೆ. ನೆಟ್ ಮಾತ್ರ ಬಾಧಿತಕ್ಕುಲ್ಲ ನೆಟ್ ಇನ್ವಾಲ್ವ್ ಆಗಿದ್ದೀರಿ ಅವು ಖಂಡಿತ. ಒಕ್ಕ ಫುಟ್ಪಾತ್ ನೆಟ್ ಬಂಡ ಫುಟ್ಪಾತ್ ಅವೇನು ಕರೆಕ್ಟ್ ರೆಕಾರ್ಡ್ ನಮ್ದನ್ನ ಪೂರ ಫುಟ್ಪಾತ್ ಬಿಲ್ ಆದಿತ್ತು ಕಾರ್ಪೊರೇಷನ್ ಖಂಡಿತ ಬಿಲ್ ಆದಿತ್ತು. ಕರೆಕ್ಟ್, ಮಾತ್ರ ಇನ್ವಾಲ್ವ್ ಆಗ್ತೀರಿ. ಓಕೆ ಸರ್, ಥ್ಯಾಂಕ್ಸ್, ಮಸ್ತ್ ಥ್ಯಾಂಕ್ಸ್ ಸರ್. ಪ್ರೋಗ್ರಾಮ್ ನನ್ನ ಎಂಟು ಪ್ರೋಗ್ರಾಮ್ ಕೊಡಲಿ ನಿಖಿಲ 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 ಚಾನಲ್ ಅನ್ಪಡ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಎಸ್ ಸರ್, ರಾಜೇಶ್ ಅವರು ಮಾತನಾಡ್ತಾ ಇದ್ದೀರಾ, ಹೇಳ್ತಾ ಇದ್ರಾ ಸಮಸ್ಯೆಗಳು ಬಗ್ಗೆ ಹೇಳ್ತಾ ಇದ್ರ. ನಾನು ಕೇಳ್ತಾ ಇರುವಂತದ್ದು ಹೋಗುವಾಗ ಕಾಣಲಿಲ್ಲ ಅನ್ನುವಂಥದ್ದು, ಯಾವ್ದು ಹೋಗುವಾಗ ಕಾಣಲಿಲ್ಲ, ಬಸ್ ಸ್ಟ್ಯಾಂಡ್ಗಳು ಈ ರೀತಿ ತಲೆ ಎತ್ತಾ ಇದೆ, ದೊಡ್ಡ ಮಟ್ಟದಲ್ಲಿದೆ, ನಮ್ಮ ಮಂಗಳೂರಿಗೆ ಯಾಕೆ ಬರಲ್ಲ ಇದೆಲ್ಲ ಅನ್ನುವಂಥದ್ದು, ಇದೆಲ್ಲೋ ಬೆಂಗಳೂರಿಗೆ ಬರುವಂಥದ್ದು ಯಾಕೆ ಗೊತ್ತಾಗಿಲ್ಲ. ಅಲ್ಲ ಈಗ ಅವರೊಂದು ನೋಡಿ, ಸ್ಮಾರ್ಟ್ ಸಿಟಿದು ನಮಗೆ ಸಹ ಅದರದ್ದು ಐಡಿಯಾಸ್ ಬರುವುದಿಲ್ಲ. ನಮಗೆ ಒಂದು ನಿಮಿಷ ಸರಿ, ನಮಗೆ ಸಹ ಅವರು ಎಂತ ಎಲ್ಲ ಮಾಡ್ತಾರೆ ಯಾವ್ದು ಬರಲಿಲ್ಲ. ಬಸ್ ಸ್ಟ್ಯಾಂಡ್ ಆದ ಮೇಲೆ ಸಹ ನಾವು ಅದರ ಬಗ್ಗೆ ಸಾಕಷ್ಟು ಮಾತಾಡಿದ್ದೇವೆ ನಾವು. ಆದ ಮೇಲೆ DC ಕರೆದು ಒಂದು ದಿವಸ ನಮ್ಮ ಮೇಯರ್ ಅವರು DC ಕರೆದು ಕೌನ್ಸಿಲ್ ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಆದಷ್ಟು ಅವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ, ತಮ್ಗೆ ಏನ್ ಗೊತ್ತಿಲ್ಲ ಮಹಾನಗರ ಪಾಲಿಕೆಯಲ್ಲಿ ವಿಪಕ್ಷದವರಾಗಿ ಆಟಕ್ಕುಂಟು ಲೆಕ್ಕ ಮಾತಾಡಿ, ವಿಪಕ್ಷದವರು ಮಾತಾಡಿ ಕಮಿಷನ್ ಅವರು ಮೇಯರ್ ಹೇಳಿದರು ಇದ್ರ ಯಾವ್ದಿದ್ದರೆ ಸ್ಮಾರ್ಟ್ ಸಿಟಿ ನಮಗೆ DC ಇಂದ ಅಥವಾ ಅದರ SPV ಅಂತ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಒಂದು ಕಮಿಟಿ ಇದೆ, ಅದಕ್ಕೆ ಆ ಕಮಿಟಿ ಮುಖಾಂತರ ಆಗೋದದ್ದು ಕೆಲಸ. ಅದಕ್ಕಾಗಿ ನಾವು ಎಲ್ಲರೂ ನಾವು ಸದಸ್ಯರು ಈಗ ಮಾತಾಡಿದಾಗ ಕೌನ್ಸಿಲ್ ನಲ್ಲಿ ಮೇಯರ್ ಅವರು ಹೇಳಿದ್ರು ಒಂದ್ ದಿವಸ DC ಕರೆದು ಮಾತಾಡುವಂತ, DC ಅವ್ರು ಕರೆದು ಬರೋ ನಾವು ಸಾಕಷ್ಟು ಮಾತಾಡಿದ್ದೇವೆ, ಬಸ್ ಸ್ಟ್ಯಾಂಡ್ ವಿಷಯ ಮಾತಾಡಿದ್ವಿ. ನೆಕ್ಸ್ಟ್ ಟವರ್ ಕ್ಲಾಕ್ ಇಂದ ಒಂದು RTO ಒಂದು ರೋಡ್ ಅನ್ನು 7.5 crore rupees ಮಾಡಿದ್ದಾರೆ. ಹಾಗೆ ಟವರ್ ಕ್ಲಾಕ್ ಸಹ ನಾವು ಮಾಡುವಾಗ ತುಂಬಾ ನಾವು ಅದರ ಬಗ್ಗೆ ಪ್ರತಿಭಟನೆ ಮಾಡಿದ್ದೇವೆ ನಾವು. ಆ ಟವರ್ ಕ್ಲಾಕ್ ಯಾಕೆ ಮಾಡ್ತಿದ್ದಾರೆ, ಕವಿತಾ ಸನಿಯಲ್ಲಿ ಮೇಯರ್ ಇವಾಗ ಆ ಟವರ್ ಕ್ಲಾಕ್ ಅವ್ರು ಮಾಡಿದರು, ಇದು ನನ್ನ ಕನಸಿನ ಕೂಸು ಅಂತ ಹೇಳಿ ಅವ್ರು ಮಾಡಿದರು. ಅದಕ್ಕೆ ನಾವು ಪ್ರತಿಭಟನೆ ಮಾಡಿದ್ದೇವೆ ನಾವು, ಆದರೂ ಸಹ ಅದನ್ನು ನಿಲ್ಲಿಸಲಿಲ್ಲ ಆಡಳಿತ ಮಾಡುದು ಅವರು, ನಮಗೆ ಅದನ್ನು ನಿಲ್ಲಿಸುವಂತ ಆಗ್ಲಿಲ್ಲ. ನಾವು ಪ್ರತಿಭಟನೆ ಮಾಡ್ಕೊಂಡು ಹೋಗ್ಲಿ, ತಾವು ನಮ್ಮಷ್ಟಕ್ಕೆ ಕುತ್ಕೊಳ್ತೇವೆ ಅನ್ನೋ ಪ್ರತಿಭಟನೆ ಮಾಡಿದ ಮೇಲೆ ಮಾಡಿದ್ದಾರೆ. ಆದಮೇಲೆ ಇದು 7.5 crore ರಸ್ತೆ ನಿರ್ಮಾಣ ಆಗ್ತದೆ, ಅದರ ವಿಷಯದಲ್ಲಿ ನಾವು ಸಾಕಷ್ಟು ಮಾತಾಡಿದ್ದೇವೆ. ಈಗ ಅದನ್ನು ಒಂದು ಅಂತ ಸದರ ಒಂದು ಮಟ್ಟಕ್ಕೆ ಅದನ್ನು ಸ್ಟಾಪ್ ಮಾಡಿದ್ದಾರೆ ಆ ವರ್ಕ್ ಅನ್ಸ. ಓಕೆ, ಬರ್ತೇನೆ ಬರ್ತೇನೆ ಸರ್. ಒಬ್ರು ಕಾಲ್ ಇದ್ದಾರೆ, ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೀಯಾ?
ಓಕೆ ಎಸ್ ಸರ್ ಜಿ ಕೆ ಭಟ್ ಅವರು ಸರ್ ಈಗ ಅದಕ್ಕೆ ಆರ್ ಟಿ ಓದಿಂದ ಕ್ಲಾಕ್ ಟವರ್ ವರೆಗೆ ಇವರು 7.5 crore ಇವ್ರು ಹೇಳಿದ್ರು ಅಂದ್ರೆ ಈ 7.5 crore ನೋಡಿ ಮೊನ್ನೆ ಘಾಟ್ ಸೆಕ್ಷನ್ ಅಲ್ಲಿ 13 crore ಓಷನ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತೇಳಿ 40-50 crore 13 kilometer 60 feet ಆಗಲದ ಕಾಂಕ್ರೀಟ್ ರಸ್ತೆ ನಿರ್ಮಿಸಿದ್ದಾರೆ. ಅದರ ಬಜೆಟ್ 40-50 crore. ಇಲ್ಲಿ ಏನಾಗಿದೆ, ಖಾಲಿ ಒಂದು ಲೇನ್ ಅಲ್ಲಿ ಖಾಲಿ ಒಂದು 10 feet ಅಗಲಕ್ಕೆ 600 meter ಹಾಕ್ಲಿಕ್ಕೆ 7.5 crore ಎಸ್ಟಿಮೇಟ್ ಮಾಡಿದ್ದಾರೆ ಸರ್. ಈ ಕೆಲಸ ನಡೀತಾ ಇದೆ ಅಂದ್ರೆ ಮಂಗಳೂರು ನಾಗರಿಕರು ಮೂರ್ಖರ ಅಂದ್ರೆ ಇಲ್ಲಿರುವ ಜಲ್ಲಿ ಸಿಮೆಂಟ್ ಬಹುಶಃ ವಿದೇಶದಿಂದ ಇಂಪೋರ್ಟ್ ಮಾಡಿದಂತ ಜಲ್ಲಿ ಸಿಮೆಂಟ್ ಅಲ್ಲಿ ಮಾಡಿದಂತ ಕಾಮಗಾರಿ ಇರಬಹುದು. ಇಷ್ಟು ಎಸ್ಟಿಮೇಟ್ ಮಾಡಿ 7.5 crore ಅಂದ್ರೆ ಯಾವ ಪೆದ್ದ ಇಂಜಿನಿಯರ್ ಆಗಲಿ ಯಾವ ಎಸ್ ಎಲ್ ಸಿ ಕಲ್ತವನು ಹೇಳುವರು ಇಷ್ಟು 600 meter 7.5 crore ಬೇಕಿರ್ಲಿಲ್ಲ, ಖಾಲಿ 1 crore. ಅದು ಅಭಿವೃದ್ಧಿ ಆದ ರಸ್ತೆಯನ್ನು ಪುನಃ ಅಭಿವೃದ್ಧಿ ಮಾಡುವಂತಹ ಈಗ ಒಂದು ನಿಮಿಷ ಜಿ ಕೆ ಭಟ್ ಅವರು ಹೇಳಿದ್ದು ಸಹ ಹಾಗೆ, ಪಬ್ಲಿಕ್ ಸಹ ಹೇಳುದು ಹಾಗೆ. ಬಟ್ ಒನ್ ಥಿಂಗ್ ಈಸ್ 7.5 crore ಎಸ್ಟಿಮೇಟ್ ಮಾತ್ರ ಮಾಡಿದ್ದಾರೆ. ಈಗ ಆದಂತ ಕೆಲಸಕ್ಕೆ 7.5 crore ಬಿಲ್ ಮಾಡಿ ಅದು ಆಗ್ಲಿಲ್ಲ. ಅದು 7.5 crore ಅಲ್ಲ, ಆದ್ರೆ 7.5 crore ಅದಕ್ಕೆ ಕೆಲವು ಒಂದು ವಿಶೇಷ ರೀತಿಯ ಹೆಲ್ಮೆಂಟ್ ಬರ್ತದೆ ಅಂತ ಡಿ ಸಿ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಲ್ಲ ರೋಡ್ ತರ ನಾವು ಮಾಡಲ್ಲ ಅದನ್ನು, ಅದನ್ನೊಂದು ಮಾದರಿ ರಸ್ತೆಯಾಗಿ ನಾವು ತೆಗೊಳ್ತೇವೆ. ಅದರಲ್ಲಿ ನಾವು ಎಂತ ಏನಾವೊಂದು ಸ್ಪೆಷಲ್ ಆಗಿ ನಾವು ಕನ್ಸಿಡರ್ ಮಾಡಿ ಆಗ್ತೇವೆ. ಅದು 7.5 crore ಸಹ ನಾವು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೇವೆ ರಸ್ತೆ ಮಾಡ್ತೇವೆ ಅಂತ ಹೇಳುದಲ್ಲ, ಅದಕ್ಕೆ ಅಷ್ಟೊಂದು ಬಜೆಟ್ ಇಡಲಾಗಿದೆ. ಅದು ಈಗ ಮಾಡಿದ ಜಿ ಕೆ ಭಟ್ ಹೇಳಿದ ಹಾಗೆ 7.5 crore ಆಗ್ಲಿಲ್ಲ ಅಲ್ಲಿ ಕೆಲಸ. ಈಗ ಒಂದು ಲೈನ್ ಮಾತ್ರ ಅದು ಕೆಲಸ ಮಾಡಿದ್ದು, ಅದನ್ನು ಸಹ ನಾವು ಮಾತ್ರ ಅದು ಅಷ್ಟೊಳ್ಳೆ ರೋಡ್ ಅನ್ನು ನೀವು ಯಾಕೆ ಅದನ್ನು ಅದು ಆಯ್ದುಕೊಂಡಿದ್ದೀರಿ? ಅದನ್ನು ಎಷ್ಟು ಈಗ 4 lines ಉಂಟು ಅದರಲ್ಲಿ, ಈಚೆ ಬದಿ 1 line ಇಂಟರ್ಲಾಕ್ ಇದೆ ಆಲ್ರೆಡಿ, ಅದು ರೋಡ್ ಆಗಿದೆ. ಆದರೂ ಸಹ ಅದನ್ನು ಯಾಕೆ ನೀವು ತೆಗೆದುಕೊಂಡಿದ್ದೆ? ನಾವು ಡಿ ಸಿ ಮೀಟಿಂಗ್ ಇರುವಾಗ ನಾವು ಅದರ ಬಗ್ಗೆ ಸಾಕಷ್ಟು ಮಾತಾಡಿದ್ದೇನೆ, ಗೊತ್ತಾಯ್ತಲ್ಲ. ಆದರೆ ಅದನ್ನು ತೆಗೆದುಕೊಂಡಿದ್ದೆ ಯಾಕೆ ಅಂದ್ರೆ ಹಾಗೆ ರೀತಿ ಒಂದು ಮಾದರಿ ರಸ್ತೆ ಮಾಡುವ ಅಂತ. ಅದನ್ನು ಏನು ಅದು ಎಲಿಮೆಂಟ್ ಅದರಲ್ಲಿ ಸೈಕಲ್ ಟ್ರ್ಯಾಕ್ ಬರ್ತದೆ, ಮತ್ತೆ ಏನು ಫುಟ್ಪಾತ್ ಬರ್ತದೆ, ಸ್ವಲ್ಪ ಒಂದು ಪಾರ್ಟ್ ಅಲ್ಲಿ ಗಾರ್ಡನ್ ಬರ್ತದೆ ಅಂತ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಅದಕ್ಕೆ ಕಂಪ್ಲೀಟ್ ಆದ ಮೇಲೆ ಆದ್ರೂ ಏನಂತ ನೋಡ್ಬೋದು ಅಷ್ಟೇ. ಅದನ್ನೊಂದು ಮಾದರಿ ರಸ್ತೆ ಆಗಿ ಅವರು ಮಾಡುದು ಅಷ್ಟೇ. ಸರಿ, ಮಾದರಿ ರಸ್ತೆ ಅಂತ ಹೇಳಿ ಒಂದು 5-10 lakh 20 lakh ಮಾಡಿದ್ರೆ ಆಗ್ಬೋದು. 7.5 crore ಎಸ್ಟಿಮೇಟ್ ಮಾಡಿದಿರಿ. ಅಭಿವೃದ್ಧಿ ಆಗದ ಎಷ್ಟೋ ರಸ್ತೆಗಳಿದೆ ಇಲ್ಲಿ ಮಂಗಳೂರು 60 ward ಕೇವಲ 1/2 kilometer ಮಾಡಿ ಮಾದರಿ ರಸ್ತೆ ಅಂತ ಹೇಳಿ ಕೋಟಿ ಗಟ್ಟಲೆ ಯಾರಪ್ಪನ ದೊಡ್ಡ ಯಲ್ಲಮ್ಮನ ಜಾತ್ರೆ ಆಗಬಾರ್ದು. ಇದು ಸಾರ್ವಜನಿಕರ ಹಣ, ಕೇಂದ್ರ ಸರ್ಕಾರ ಕೊಟ್ಟಿರೋದು ನಗರಾಭಿವೃದ್ಧಿಗೆ. ಇದೇ ಇನ್ನೊಂದು ಮೂರ್ಖತನ ಕೆಲಸ ನಡೀತಾ ಇದೆ. ಲೇಡಿ ಹಿಲ್ ಇಂದ MG Road ಅಲ್ಲಿ ರಸ್ತೆ ಬದಿ ಇಂಟರ್ಲಾಕ್ ಮತ್ತು ಡಾಮರ್ ಹಾಕಿದ ಅತ್ಯುತ್ತಮವಾದ ರಸ್ತೆ ಸರ್. ನೀವು ಕುದ್ರೋಳಿ ಜಾತ್ರೆ ಟೈಮಲ್ಲಿ ನೋಡಿರ್ಬೋದು, 1000 ಜನ ಆ ರಸ್ತೆಯಲ್ಲಿ ಆ ಜಾತ್ರೆ ಟೈಮಲ್ಲಿ ಅದನ್ನು ಎಂಜಾಯ್ ಮಾಡ್ತಾರೆ. ಒಳ್ಳೆದಿದೆ ಅಂತ ಕೊಟ್ಟ ರಸ್ತೆಯನ್ನು ಪುನಃ ಅಗದು ಕಾಂಕ್ರೀಟ್ ಹಾಕಿ ಪುನಃ 12 crore ಅದನ್ನು ಕೆಲಸ ನಡೀತಾ ಇದೆ. ಭಾರಿ ಬೇಜಾರಾಗ್ತಾ ಇದೆ. ಇದು ಸಹ ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ. ಸ್ಮಾರ್ಟ್ ಸಿಟಿಯ ಉದ್ದೇಶವನ್ನೇ ಇಲ್ಲಿ ವೈಫಲ್ಯ ಮಾಡ್ತಾ ಇದ್ದಾರೆ. ಎಷ್ಟೋ ರಸ್ತೆಗಳಿದೆ. ಸ್ಟೇಟ್ ಬ್ಯಾಂಕ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಅಲ್ಲಿ ಮುಂಚಿನ ನಾರಾಯಣ್ ಶೆಟ್ಟರ್ ಅಂತ ವಿರೋಧ ಪಕ್ಷ ನಾಯಕ ಇದೇ BJP ಅವರು ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೋರಾಟ ಮಾಡಿದ್ರು. ನನಗೆ ಇಲ್ಲೂ ನೆನಪಿದೆ 20-25 ವರ್ಷಗಳ ಹಿಂದೆ ಅಲ್ಲಿ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಸಲ 100-200 bus ನಿಲ್ಲುವಲ್ಲಿ ಒಂದು 15 ಜನ ನಿಲ್ಲುವ ಒಂದು ಬಸ್ ಸ್ಟಾಪ್ ಇದೆ. ಇವರು ಮನಸ್ಸು ಮಾಡಿದ್ರೆ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ದೊಡ್ಡ ಬಸ್ ಸ್ಟ್ಯಾಂಡ್ ಕಟ್ಟಿಸಬಹುದಿತ್ತಲ್ಲ. ಈ 600 meter ರಸ್ತೆಗೆ 7.5 crore ನುಂಗಿ ನಮ್ಮ ಕೇಂದ್ರ ಸರ್ಕಾರ ಯೋಜನೆಯನ್ನು ವಿಫಲ ಮಾಡುವಂತ ಯೋಜನೆ ಮಾಡುವಾಗ ನಮ್ಮ ಬುದ್ಧಿವಂತ ಜನರು ಅಥವಾ ಇಂಜಿನಿಯರ್ಗಳು ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ನನಗೆ ಬೇಜಾರಾಗ್ತಾ ಇದೆ ಸರ್. ಈ ಬಗ್ಗೆ ದಯವಿಟ್ಟು ಕೂಲಂಕುಷ ತನಿಖೆ ಆಗಬೇಕು. ನಾನು ಹೇಳ್ತಾ ಇದ್ದೇನೆ, ಇಂಥ ವಿಫಲ ಯೋಜನೆ ಜನಪ್ರತಿನಿಧಿಗಳು ಜನರೊಂದಿಗೆ ಸಮಾಲೋಚಿಸಿ ಮಾಡಿದ್ರೆ ಹೀಗೆ ಆಗುದು. ಓಕೆ ಸರ್, ಕೇಳುವಂತ ರಾಜೇಶ್ ಅವ್ರ ಹತ್ರ, ಅಲ್ಲಿ ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆ ತಮ್ಗೆ ಕೇಳುವಾಗೆ, ಹಾಗೆ ಒಂದು ಜನಸಾಮಾನ್ಯನಾಗಿ ತಾವು ನೋಡಿದ್ರೆ ಯಾವ ರೀತಿ ಕಾಣುತ್ತೆ ಆ ಬಸ್ ಸ್ಟ್ಯಾಂಡ್ ನೋಡುವಾಗ? ಪ್ರಪ್ರಥಮವಾರಿಗೆ ಆಗ್ತಾ ಇರುತ್ತೆ ಆ ಬಸ್ ಸ್ಟ್ಯಾಂಡ್ ನೋಡುವಾಗ ಏನು ತಮ್ಮ ತಲೆಯಲ್ಲಿ ಓಡ್ತಾ ಇತ್ತು ಅನ್ನುವಂಥದ್ದು? ಅದಂದ್ರೆ ಹೇಳುವಾಗ ಜನಸಾಮಾನ್ಯರು ಅದಕ್ಕೆ ದೂರು ಕೊಟ್ಟ, ನಾವು ಸಹ ಅದಕ್ಕೆ ಕಂಪ್ಲೇಂಟ್ ಮಾಡಿದೇನು. ನಾವು ಅದನ್ನೇನು ಒಪ್ಪಿಕೊಳ್ಳಿಲ್ಲ. ಸರಿ, ನಾವು 100% 100% ಅದನ್ನು ಒಪ್ಪಿಕೊಳ್ಳಿಲ್ಲ. ಇದು ಬಸ್ ಸ್ಟ್ಯಾಂಡ್ ತಪ್ಪು, ನಾವೇ ಕಮಿಷನರ್ ಅಂತ ಹೇಳಿದ್ರೆ ಯಾಕೆ ಒಪ್ಪಿಕೊಳ್ಳಿಲ್ಲ? ಅದನ್ನು ನೋಡುವಾಗ ಬಸ್ ಸ್ಟ್ಯಾಂಡ್ ತರ ಇಲ್ಲ, ಅದು ಹೈಟ್ ಆಗಿ ಅದು ಬಸ್ ಸ್ಟ್ಯಾಂಡ್ ತರ ಅಂತ ಆಗುದಿಲ್ಲ. ಯಾಕಂದ್ರೆ ಯಾವ ರೀತಿ ಕಾಣುತ್ತೆ ಅದು? ಡಿಸ್ನಿಲ್ಯಾಂಡ್, ಡಿಸ್ನಿಲ್ಯಾಂಡ್ ಗಾಡ್ಝಿಲ್ಲಾ ಮೂವಿ ನೋಡ್ತೇವೆ ನೋಡಿ, ಅದರಲ್ಲಿ ಬರುವಂತಹ ದೊಡ್ಡ ಜುರಾಸಿಕ್ ಪಾರ್ಕ್ಗಳಲ್ಲೆಲ್ಲ ಬರುತ್ತಲ್ಲ ದೊಡ್ಡ ಬೋಟ್ ತರ. ನಾನೇನು ಅಂದ್ರೆ ಇಲ್ಲಿ ಇಲ್ಲಿ ಕೂತ್ಕೊಂಡು ಅದನ್ನು ಸಮರ್ಥನೆ ಮಾಡುದಲ್ಲ ಅಷ್ಟನ ಅಂತ, ನಾವು ಅದನ್ನು ಸಾಕಷ್ಟು ಮಾಡಿದ್ದೇವೆ. ಅದಕ್ಕಾಗಿ ಅವರು ಡಿ ಸಿ ಅವರು ಅದನ್ನೆಲ್ಲ ಬಸ್ ಸ್ಟ್ಯಾಂಡ್ ಸ್ಟಾಪ್ ಮಾಡಿದ್ದಾರೆ. ಇನ್ನೇನಂತಂದ್ರೆ ಬಸ್ ಸ್ಟ್ಯಾಂಡ್ ಬರುವಾಗ ಬಸ್ವೇ ಬೇಕು,
ಆದಮೇಲೆ ಇನ್ನೊಬ್ಬ ಎಂದರೆ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಏನಂದರೆ ಇದಕ್ಕೆ ಪ್ರಥಮವಾಗಿ ಏನು ಉಂಟು ಒಂದು ಬಸ್ ಸ್ಟ್ಯಾಂಡ್ ಫೇಸ್ ಅಲ್ಲಿ ಏ ಅಂತ ಮಾದರಿ ಅದಕ್ಕೆ 13 ಮೀಟರ್ ಬರ್ತದೆ 13.5 ಮೀಟರ್ ಸರಿ. ಇನ್ನು ಸೆಕೆಂಡ್ ಬಿ ಅಂತ ಉಂಟು ಅದಕ್ಕೆ 10.6 ಮೀಟರ್ ಅಷ್ಟು ಲೆಂತ್ ಬರ್ತದೆ. ಇನ್ನೊಂದಕ್ಕೆ 9.6 ಮೀಟರ್ ಹಾಗೆ ಇನ್ನೊಬ್ಬರಿಗೆ ಅದೆಲ್ಲ ಅಡ್ಡ ಆಗಿ ಏನಾದರೂ ಡಿಸ್ಟರ್ಬ್ ಆಗಬಾರದು ಅಂತದೆಲ್ಲ ಜಾಗ ನೋಡಿ ಕರೆಕ್ಟ್ ಆಗಿ ಹೇಳ್ತಾನೆ ಅವರು. ಅದಕ್ಕೆ ಅದನ್ನು ಈಗ ತಕ್ಕ ಮಟ್ಟಿಗೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಮತ್ತೊಂದು ವಿಷಯ, ಇವರು ಹೇಳಿದಾಗೆ 60 ವಾರ್ಡಿಗೆ ಈ ಸ್ಮಾರ್ಟ್ ಸಿಟಿಯಲ್ಲಿ ಡೆವಲಪ್ ಆಗುದಿಲ್ಲ. ಓಕೆ, ಇಲ್ಲ ಈಗ ಏರಿಯಾ ಬೇಸ್ಡ್ ಡೆವಲಪ್ ಎ ಬಿ ಎ ಅಂತ ಏರಿಯಾದಲ್ಲಿ ಒಂದು 1628 ಎಕ್ರೇಸ್ಗೆ ಅಂದರೆ 8 ವಾರ್ಡ್ ಸೀಮಿತವಾಗಿ 8 ವಾರ್ಡ್ಗಳಿಗೆ ಮಾತ್ರ ಈ ಸ್ಮಾರ್ಟ್ ಸಿಟಿದು 50 ಯೋಜನೆಗಳು ಅಲ್ಲಿ ನಿರ್ಮಾಣ ಆಗ್ತದೆ. ಉಳಿದ ವಾರ್ಡ್ಗೆ ಇದರಲ್ಲಿ ಯಾವುದೇ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಪ್ರಯೋಜನ ಇಲ್ಲ. ಪಾಂಡ್ ಸಿಟಿ ಅಂತ ಬರ್ತದೆ, ಪಾಂಡ್ ಸಿಟಿಯಲ್ಲಿ ಇದು LED ಲೈಟ್ಸ್ ಎಲ್ಲಾ ವಾರ್ಡ್ಗಳಿಗೆ LED ಲೈಟ್ಸ್ ಈ ಸ್ಮಾರ್ಟ್ ಸಿಟಿ ತಗೊಂಡಿದ್ದಾರೆ. ಪ್ಲಸ್ ಇದು 46 ಬಸ್ ಸ್ಟ್ಯಾಂಡ್ಗಳನ್ನು ಮತ್ತು ಕೆಲವು ಎಲ್ಲ ಸೋಲಾರ್ ಸಿಸ್ಟಮ್ ಅನ್ನು ಇವರು ಆಯ್ದುಕೊಂಡಿದ್ದಾರೆ. ಸರಿ, ಇಷ್ಟ ಎಲ್ಲ. ಈಗ ನಾವು ಅದನ್ನೇ ರೋಡ್ ಅನ್ನು ತೆಗೆದುಕೊಳ್ಬೇಕಂದ್ರೆ ನಾವು ಸಹ ಕಮಿಷನ್ ಇವರ ಹತ್ರ ಹೇಳಿದೆ, DC ಹತ್ರ ಹೇಳಿದ್ರೆ ಅದನ್ನು ಯಾಕೆ ಮಾಡಿದ್ರೆ, ಅದೊಂದು ವಾಟರ್ ಫ್ರಂಟ್ ಏರಿಯಾ ಡೆವಲಪ್ಮೆಂಟ್ ಅಂತ. ಈಗ ಮೇನ್ ಆಗಿ ಈಗ ನೀವು ಫಸ್ಟ್ ಪ್ರಥಮವಾಗಿ ಹೇಳಿದ್ರೆ ಫಿಶ್ ಇಲ್ಲಿ ಏನುಂಟು ಮೀನುಗಾರಿಕೆ ನಮ್ಮ ಕೈಗಾರಿಕೆಯನ್ನು ಅಭಿವೃದ್ಧಿಗೊಳಿಸಬೇಕಾದ್ರೆ ಇದು ಏನಿದ್ರು ಸಹ ವಾಟರ್ ಫ್ರಂಟ್ ಏರಿಯಾ ಡೆವಲಪ್ಮೆಂಟ್ ಅಂತ. ಅದಕ್ಕಾಗಿ ಒಂದು 50 ಪ್ರಾಜೆಕ್ಟ್ ಅನ್ನು ಈ ಇದು ಯಾವುದು ABD ಏರಿಯಲ್ಲಿ ತಗೊಂಡಿದ್ದಾರೆ. ಅದರಲ್ಲಿ ಅದೇ ಕೇಳ್ತಾ ಇರುವಂತದ್ದು, ಒಂದೊಂದು ಬಸ್ ಸ್ಟ್ಯಾಂಡ್ ಗೆ ಇಷ್ಟು 12-18 ಲಕ್ಷಗಳ ತನಕ ಖರ್ಚು ಮಾಡಿದ್ರೆ ಬಿ ಗ್ರೇಡ್ ಗೆ 27 ಲಕ್ಷ ಹೇಳಿದ್ದಾರೆ. ಇಲ್ಲಿ ಉಂಟು, ಇಲ್ಲಿ ರೆಕಾರ್ಡ್ ತಂದಿದ್ದೇನೆ. ಎ ಗ್ರೇಡ್ ಗೆ 20,75,000 ಹಾಕುವಂತಹ ಯೋಜನೆ ಇತ್ತು ತಮ್ದು. ನಮ್ಮದಲ್ಲ, ಓಕೆ, ನಮ್ಮದಲ್ಲ. ಪಾಲಿಕೆ ಪಾಲಿಕೆ ಸಹ ಅದರಲ್ಲಿ ಬರಲ್ಲ. ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಕಂಪನಿ ಉಂಟು, ಅದರಲ್ಲಿ ನಮ್ಮದು ಮೇಯರ್ ಇರ್ತಾರೆ, ಇದಾರೆ ಡೈರೆಕ್ಟರ್ ಆಗಿ, ಮತ್ತು ಇಬ್ಬರು ಮೇಯರ್ ಇರ್ತಾರೆ, ಮತ್ತು ಒಂದು ಶಶಿಧರ ಲೆನ್ಸ್ ಲಾಡ್ಪಿ ಉಂಟು, ನಮ್ಮದು ಪ್ರೇಮಾನಂದ ಶೆಟ್ಟರ್ ಅಷ್ಟೇ. ಪಾಲಿಕೆ ಇಲ್ಲಿ ಡೈರೆಕ್ಟರ್ ಸರಿ, ಡೈರೆಕ್ಟರ್ 12 ಜನ 15 ಜನ ಡೈರೆಕ್ಟ್ ಇರುವಾಗ ನಮ್ಮಲ್ಲಿ 4 ಜನ ಡೈರೆಕ್ಟ್ ಇರ್ತಾರೆ, ನಮ್ಮಲ್ಲಿ ಒಬ್ಬರು ಮಾತ್ರ BJP ಅವರು. ಇವನು ಶಾಸಕರು ಸಮೇತ ಅದಕ್ಕೆ SPPV ಬರಲ್ಲ, ಸರಿ, ಅಡ್ವೈಸ್ ಕಮಿಟ್ ಅಂತ ಇದೆ ಅದಕ್ಕೆ ಮಾತ್ರ ಬರ್ತಾರೆ. ಏನಿದ್ದರೂ ಸಹ ಅದು ನಮ್ಮ ಪಾಲಿಕೆಯಲ್ಲಿ ಅದು ಏನಾದರೂ ಏನು ನಾವು ಅದನ್ನು ಕಾರ್ಯಸೂಚಿ ಕೊಂಡೋಗ್ತೇವೆ, ಅದನ್ನು ಮಾಡಿಕೊಂಡು ಇದನ್ನು SPVಗೆ ಕೊಡಬೇಕು ನಾವು. ಆದರೆ ಈಗ ಹೀಗೆ ಆಗಿದೆ, ಅದರ ಇಲ್ಲಿ ಪಾಲಿಕೆ ಬರದೆ, ಪಾಲಿಕೆ ಕೌನ್ಸಿಲ್ಗೆ ಬರದೆ SPVಯಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಒಂದು ನೀವು ಕಸಾಯ ಕಾಣಿಗೆ ಹೇಳಿದಿರಿ, ನಮ್ಮ ಉಸ್ತುವಾರಿ ಸಚಿವರು ಕೊಟ್ಟಾಗ, ಮತ್ತು 3 ಕಾಮಗಾರಿ ಇನ್ನು ಡೈರೆಕ್ಟ್ ತಗೊಂಡಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಕಸಾಯ ಕಾಣೆ ಅಲ್ಲಿ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಕಸಾಯಿಗೆ ಚರ್ಚೆಗಳಾಗಿದೆ, ಧರ್ಮದ ಬಗ್ಗೆ ತಾವುಗಳು ಚರ್ಚೆಗೆ ಬರಲಿಲ್ಲ, ತಾವುಗಳು ಹೋರಾಟ ಮಾಡಿಲ್ಲ. ಅಲ್ಲ, ನಾವು ಮಾಡಲಿ ಅಂತ ಹೇಳ್ತೀರಾ, ಹೇಗೆ ಹೇಳ್ತೀರಿ? ನಾವು 2 ಕೌನ್ಸಿಲ್ ಅಲ್ಲಿ ಅದನ್ನೇ ಮಾತಾಡಿದೆ ನಾವು. ನಮ್ಮ 2 ಕೌನ್ಸಿಲ್ ಅನ್ನು ಫುಲ್ ಕಸಾಯ ಕಾಣಿಗೆ ನಾವು ಯೂಸ್ ಮಾಡಿದ್ದೇವೆ. ಆದಮೇಲೆ ನಮ್ಮ MP ಕಸಾಯ ಕಾಣೆ ಕಾಣುತ್ತೆ. ಹಾಗಾದ್ರೆ ತಮ್ಗೆ ಸಾರ್ವಜನಿಕರು ಓಡಾಡುವಂತಹ ಸಾರ್ವಜನಿಕ ಸ್ಥಳದ ಬಗ್ಗೆ ಗುರುತಿರುವಂತಹ ಬಸ್ ಸ್ಟ್ಯಾಂಡ್ ಬಗ್ಗೆ ಕಾಣಲ್ಲ? ಅದನ್ನು ಪ್ರಥಮ ಬಾರಿಗೆ ಹೇಳಿದೆ ನಾವು. ಪ್ರಥಮ ಬಾರಿ ಹೇಳಿ ಈಗ 44 ಕಡೆಯಲ್ಲಿ ಆಗುವಂತಹ ಬಸ್ ಸ್ಟ್ಯಾಂಡ್ ಅನ್ನು ಇವರು. ಈಗ ನಾನು ವಿರೋಧ ಪಕ್ಷ ಅಥವಾ ಆಡಳಿತ ಪಕ್ಷ, ಜನರು ಇಲ್ಲದ ಕಡೆ ಬಸ್ ಸ್ಟ್ಯಾಂಡ್ ಮಾಡ್ತಾರೆ, ಬಸ್ ಜನರು ಇಲ್ಲದ ಕಡೆ. ಈಗ ನೋಡಿ ಕಾವೂರಲ್ಲಿ ಅದರ ಪಕ್ಕದಲ್ಲಿ ಒಂದು ಮುಳಿಮಾಡಿನ ಬಸ್ ಸ್ಟ್ಯಾಂಡ್ ಇದೆ, ಜನ ಅದರಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತುಕೊಳ್ಳಲಿಲ್ಲ. ಇವರಿಗೆ ತಾಕತ್ ಇದ್ರೆ ಮಾಂಡವಿ ಮೋಟರ್ಸ್ ಇದ್ರೆ ಮಿಲಾಗ್ರೀಸಿನ ಬಸ್ ಸ್ಟಾಪ್ ಅಂತ ಇದೆ, ಸಾವಿರಾರು ಜನ ಅಲ್ಲಿ ನಿಲ್ತಾರೆ. ಒಂದು ಬಸ್ ಸ್ಟ್ಯಾಂಡ್ ಕಟ್ಲಿ ಕಟ್ಲಿಕ್ಕೆ ಅಲ್ಲಿ ಕಾಂಪ್ಲೆಕ್ಸ್ ಅವ್ರು ಬಿಡುದಿಲ್ಲ. ಇಡೀ ನಗರದಲ್ಲಿ ಇದು ಈ ಸ್ಟ್ರಾಟ್ ಬಸ್ ಸ್ಟ್ಯಾಂಡ್ ಎಲ್ಲಿ ಬರುದು ಅಂದ್ರೆ ಜನರು ಓಡಾಡದ ಜಾಗ, ಜನರು ನಿಲ್ಲದ ಜಾಗದಲ್ಲಿ ಮಾತ್ರ ಇವರು ಬಸ್ ಸ್ಟ್ಯಾಂಡ್ ಬರುದು. ಜನರು ಇರೋ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಬರುದಿಲ್ಲ. ಆಗೊಬ್ರು ಫಾಲ್ ಮಾಡೋರು ಹೇಳಿದ್ರು ಕೊಟ್ಟಾರದಲ್ಲಿ. ಇದೇ ತರ ಆದ್ರೆ ಮಂಗಳೂರಿನ ಎಲ್ಲಾ ಬಸ್ ಸ್ಟ್ಯಾಂಡ್ಗಳು ಮಾಯ ಆಗ್ತದೆ. ಯಾಕಂದ್ರೆ ಕಾಂಪ್ಲೆಕ್ಸ್ ನವರು, ಅಂಗಡಿಯವರು ಅವರ ಮನೆ ಬಡದಲ್ಲಿ ನಮ್ಗೆ ಬೇಡ ಹೇಳ್ತಾರೆ. ಮತ್ತೆ ಈ ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ ಬರ್ತೇನೆ. ಅನೇಕ ಕಂಪ್ಲೇಂಟ್ ಇದೆ, ಅದೇ ಏನಪ್ಪಾ ಅಂತ ಹೇಳಿದ್ರೆ ಬಸ್ ಬರಲ್ಲ ಆದ್ರೂ ಕೂಡ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಅನ್ನುವಂಥದ್ದು, ಮಕ್ಕಳಿಲ್ಲ ಆದ್ರೂ ಕೂಡ ಶಾಲೆ ಇದೆ ಅನ್ನುವಂತಹ ಮಾತುಗಳು ಇದೇ ರೀತಿ ನಡೀತಾ ಇದೆ ನಮ್ಮ ಮಂಗಳೂರಿನಲ್ಲಿ. ಇದರ ಬಗ್ಗೆ ಕೇಳುವಂಥದ್ದು ಒಂದು ದೊಡ್ಡ ಮಟ್ಟದ ಆಪಾದನೆ ಇದೆ. ಕರೆ ಮಾಡಿದವರು ಕೂಡ ಹೇಳುವಂತಹ ಮಾತುಗಳು, ದೊಡ್ಡ ಮಟ್ಟದಲ್ಲಿ ಬಸ್ ಸ್ಟ್ಯಾಂಡ್ಗಳು ನಿರ್ಮಾಣವಾಗುತ್ತೆ, ಆದ್ರೆ ಆ ಕಡೆ ಜನರೇ ಇರಲ್ಲ ಅನ್ನುವಂತಹ ಪ್ಲೇಸ್, ಆ ಜಾಗಗಳಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ನಿರ್ಮಾಣ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳುವಂತ ರಾಜೇಶ್ ಅವರ ಹತ್ರ, ಯಾಕೆ ಈ ರೀತಿ ಆಗ್ತಾ ಇದೆ? ಜನರು ಇಲ್ಲ ಆದ್ರೂ ಕೂಡ ಬಸ್ ಸ್ಟ್ಯಾಂಡ್ ಬೇಕಾ?
ಯಾವ ದೂರದೃಷ್ಟಿ ಇಟ್ಕೊಂಡು ಅಥವಾ ಫ್ಯೂಚರ್ ಪ್ಲಾನಿಂಗ್ ಏನಾದ್ರು ಇದೆಯಾ ಅನ್ನುವಂಥದ್ದು, ಯಾವ ದೃಷ್ಟಿಕೋನ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ಮಾಡುವಾಗ ಅದರ ಲೆಂತ್ ದೊಡ್ಡದಾಗಿದೆ 13.5 ಅದಕ್ಕೋಸ್ಕರ ಬೇರೆ ಬೇರೆ ಸ್ಥಳಗಳಲ್ಲ. ಈಗ ಒಬ್ಬರದು ಅಲ್ಲಿ ಒಂದು ಬಿಲ್ಡಿಂಗ್ ಇದ್ರೆ ಅದರ ಮುಂದೆ ಮಾಡ್ಲಿಕ್ಕೆ ಅವ್ರು ಒಪ್ಪಿಗೆ ಕೊಡುದಿಲ್ಲ, ಪರ್ಮಿಷನ್ ಕೊಡುದಿಲ್ಲ. ಆದ್ರೆ ನಾವದನ್ನ ಬಸ್ ಸ್ಟ್ಯಾಂಡ್ ಮಾಡುವ ಕನ್ಸಲ್ಟ್ ಇಂಜಿನಿಯರ್ಸ್ ಅದು ಎಲ್ಲಿ ಸೂಟೇಬಲ್ ಅಂತ ನೋಡಿ ಅದನ್ನು ಬಸ್ ಸ್ಟ್ಯಾಂಡ್ ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ. ಜನ ಇಲ್ಲದೆ ಬಸ್ ಸ್ಟ್ಯಾಂಡ್ ಇರುವುದಿಲ್ಲ, ಜನ ಇದ್ದೆ ರೋಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇರುವುದು. ಅದು ಸ್ವಲ್ಪ ಒಂದು ಆಚೆ ಈಚೆ ಒಂದು ಬಸ್ ಸ್ಟಾಪ್ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದಲ್ಲದೆ ಜನ ಇರ್ತಾರೆ ಅದನ್ನು. ಈ ಬಸ್ಗಳು ಅಂದ್ರೆ ಜನರಿಗೆ ಎಲ್ಲಿ ಕ್ರಾಸ್ ರೋಡ್ ಗೆ ಕನೆಕ್ಟ್ ಇರ್ತದೆ ಅಲ್ಲಿ ಮಾತ್ರ ಬಸ್ ನಿಲ್ಲಿಸ್ತಾರೆ ಜನರನ್ನು ಇಳಿಸುವಾಗಿದ್ದಾರೆ. ಅದನ್ನ ಬಸ್ ಸ್ಟ್ಯಾಂಡ್ ಮುಂದೆನೆ ಬಸ್ ವೇ ಮಾಡುವುದು, ಬಸ್ ಸ್ಟ್ಯಾಂಡ್ ಮುಂದೆನೆ ಬಸ್ ವೇ. ಎಲ್ಲೆಲ್ಲೂ ಬಸ್ ಸ್ಟ್ಯಾಂಡ್ ಇದೆ ಅನ್ನುವಂತ ಮಾತುಗಳು ಅದನ್ನ ಎಲ್ಲಿ ಅಂತ ಗೊತ್ತಾಗುದಿಲ್ಲ. ಯಾಕಂದ್ರೆ ಹೇಳಿದ್ರಲ್ಲ ಒಂದು ಕೊಟ್ಟಾರದಲ್ಲಿ ಒಂದು ಮಾತು ಹೇಳಿದ್ರು ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲ ಅದು. ಓಕೆ ರೈಟ್, ಅದು ನನಗೆ ಗೊತ್ತಿಲ್ಲ. ಅದು ಫಸ್ಟ್ ಕೊಟ್ಟಾರದ ಸ್ಮಾರ್ಟ್ ಸಿಟಿ ಅಲ್ಲಿ ನಿರ್ಮಾಣವಾದ ಬಸ್ ಸ್ಟ್ಯಾಂಡ್ ಅಲ್ಲ ಅದು. ಓಕೆ, ಜಿ ಕೆ ಭಟ್ ಅವ್ರಿಗೆ ಗೊತ್ತಿದ್ಯಾ ಸರ್? ಅದು ಸ್ಮಾರ್ಟ್ ಸಿಟಿ ಅಲ್ಲ, ನಗರಪಾಲಿಕೆ ನಿರ್ಮಿಸಿದ ಬಸ್ ಸ್ಟ್ಯಾಂಡ್. ಓಕೆ, ಕಥೆ ಹೇಳ್ತೇನೆ. ನಗರಪಾಲಿಕೆ ನಿರ್ಮಿಸಿಲ್ಲ, ಅಡ್ವರ್ಟೈಸ್ಮೆಂಟ್ ಅವರು ನಿರ್ಮಿಸಿದ್ರು. ಓಕೆ ಓಕೆ, ಬೇರೆ ಯಾವ ಯಾವ ಕಡೆಗಳಲ್ಲಿ ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಜನರಿರುವಂತಹ ಪ್ರದೇಶಗಳು ಅಲ್ಲಿ ಆ ರಸ್ತೆಯಲ್ಲಿ ಓಡಾಟ ಇಲ್ಲದ ರಸ್ತೆ ಇರುವ ಒಂದು ಬಸ್ ಸ್ಟ್ಯಾಂಡ್ ಇದೆ, ಪುನಃ ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಆಗ್ನೆಸ್ ಅಲ್ಲಿ ನೋಡಿ, ಆ ಬಸ್ ಸ್ಟ್ಯಾಂಡ್ ಕಾಲೇಜ್ ಎದುರುಗಡೆ ಇತ್ತು, ಅವರು ತುಂಬಾ ಅಪೋಸ್ ಮಾಡಿದ್ರು. ಒಂದು ವರ್ಷದಿಂದ ಇದು ನಾವು ಮತ್ತೆ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟರು, ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಆದ್ರೆ ಆ ಮಕ್ಕಳಿಗೆ ಅಲ್ಲಿ ಉಪಯೋಗ ಆಗ್ತದೆ ಇಲ್ವ ಅಂತ ಹೇಳಿದ್ರೆ, ನಾನು ಬಿಸಿಲು ಮಳೆ ಹೇಳಿದಾಗೆ ಈ ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ಗಳು ಜನರಿಗೆ ಉಪಯೋಗ ಆಗಿರ್ಬೇಕು, ಯಾಕಂದ್ರೆ ಕೋಟಿ ಗಟ್ಟಲೆ ಕೇಂದ್ರದಿಂದ. ಈಗ ಜಿ ಕೆ ಭಟ್ ಹೇಳಿದಾಗೆ ಬಸ್ ಸ್ಟ್ಯಾಂಡ್ ರೋಡ್ ಅಲ್ಲಿ ಒಂದು ಬದಿಯಲ್ಲಿ ಇರುವುದಲ್ಲ, ರೋಡ್ ಅಲ್ಲಿ ಫೋರ್ ಲೈನ್ಸ್ ಇದೆ, ಎರಡು ಬದಿಯಲ್ಲಿ ಸಿರ್ಬೇಕು. ಈಗ ಮಣ್ಣಗುಡ್ಡೆಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಒಂದು ಕಡೆಯಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಇನ್ನೊಂದು ಕಡೆಯಲ್ಲಿ ಮಾಡಿದ್ದಾರೆ ಅದನ್ನು. ಎಲ್ಲಿ ಮಣ್ಣಗುಡ್ಡೆ ಗ್ರೌಂಡ್ ಅಲ್ಲ, ಗುರುಜಿ ಗ್ರೌಂಡ್ ಯಾವ್ದು ಉಂಟು ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಬಸ್ ನಿಲ್ಲಬೇಕಾಗ್ತದೆ, ಊರಷ್ಟೋರ್ ಹೋಗೋ ಬಸ್ಗಳು ಅಲ್ಲಿ ನಿಲ್ಲಬೇಕಾಗ್ತದೆ. ಹಾಗೆ ಸೇಂಟ್ ಆನ್ಸ್ ಹತ್ತಿರ ಸೇಂಟ್ ಆನ್ಸ್ ಕಾಲೇಜಿನ ಮುಂಭಾಗದಲ್ಲಿ ಇತ್ತು ಬಸ್ ಸ್ಟ್ಯಾಂಡ್ ಇತ್ತು. ಈಗ ಕಾಲೇಜಿನ ಪಕ್ಕ ಗೇಟ್ ಹತ್ರ ಮಾಡಿದ್ದಾರೆ, ಎರಡು ಲೈನ್ಗೆ ಸಹ ಬಸ್ ಸ್ಟ್ಯಾಂಡ್ ಬೇಕಾಗ್ತದೆ. ಎರಡು ಲೈನ್ ಹೋಗುವಂತ ಬಸ್ ಇದ್ದ ಕಾರಣ ಎರಡು ಲೈನ್ಸ್ ಜನರು ಆ ಬಸ್ನಲ್ಲಿ ಕೂತ್ಕೊಳ್ಳೋ ಇದು ಮಾಡ್ತಾರೆ, ವೇಟ್ ಮಾಡ್ತಾರೆ ಬಸ್ ಸಿಗದಾಗಿ. ಆಗ ಅದಕ್ಕೆ ಬಸ್ ಸ್ಟ್ಯಾಂಡ್ ಬೇಕಾಗ್ತದೆ, ಅದನ್ನ ನಾವು ಅದರ ಬಗ್ಗೆ ಏನ್ ಮಾತಾಡುವಂತದ್ದು ಇಲ್ಲ. ಓಕೆ ಓಕೆ, ರೈಟ್ ರೈಟ್. ಕಾರ್ಪೊರೇಟ್ ಹೇಳಿದಾಗೆ ಬಿಲ್ಡಿಂಗ್ನವರು ಅಪೋಸ್ ಮಾಡ್ತಾರೆ ಅಂತೇಳಿ ಇನ್ನೇನಾಗ್ತದೆ, ಈಗ ಲೇಡಿ ಇಲ್ಲಲ್ಲಿ 6 ಬಸ್ ಸ್ಟಾಪ್ ಇದೆ. ಆಕ್ಚುಲಿ ಬಸ್ ಸ್ಟಾಪ್ ಬೇಕಿದ್ದು 3, ಯಾಕೆಂದ್ರೆ ಅಲ್ಲಿ ಯಾರು ಹೇಳುವರಿಲ್ಲ ಕೇಳುವರಿಲ್ಲ. ಇನ್ನೊಂದು ಸ್ಮಾರ್ಟ್ ಸಿಟಿ ಬಸ್ ಸ್ಟಾಪ್ ಅಲ್ಲಿ ಬರ್ತದೆ, ಯಾಕಂದ್ರೆ 7ನೇದು, 6 ಆಯ್ತು, 7ನೇದು 7 ಆಗ್ಲಿ ಅಂತ. ಹಾಗೆ ಈ ಬಸ್ ಸ್ಟಾಪ್ಗಳನ್ನು ಜನರಿರುವಲ್ಲಿ ಜನ, ಈಗ ಉದಾಹರಣೆಗೆ ಮಿಲಾಗ್ರಿಸ್ ಸ್ಟೇಟ್ ಬ್ಯಾಂಕ್ ಅಲ್ಲಿ ಸ್ಮಾರ್ಟ್ ಸಿಟಿ ಬಸ್ ಸ್ಟಾಪ್ ಅಲ್ಲಿ ಒಂದು 7-8 ಬಸ್ ಸ್ಟಾಪ್. ಯಾಕೆ ದಿನಕ್ಕೆ ಒಂದು ಕಮ್ಮಿಯಲ್ಲಿ 10,000 ಜನ ಅಲ್ಲಿ ಸಿಟಿ ಬಸ್ಸಿಗೆ ಹತ್ತಾರೆ ಇಳಿತಾರೆ. ಇರೋದು ಒಂದು ಬಸ್ ಸ್ಟಾಪ್, ಅದರಲ್ಲಿ 10 ಜನ ನಿಲ್ಬಹುದು. ಬೇಕಾದ್ರೆ ನೀವು ನಾನಾಗಲಿ ಕಾರ್ಪೊರೇಟರ್ ಆಗಲಿ ಇಂಜಿನಿಯರ್ ಆಗಲಿ ನೋಡಿ, ಅಲ್ಲಿ ಇಲ್ಲ ಬಸ್ ಸ್ಟಾಪ್. ಯಾರು ಇಲ್ಲದ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಬಸ್, ಈಗ ಕಾವೂರಲ್ಲಿ ಮಾಡಿದಾಗೆ ಮಣ್ಣಗುಡ್ಡದ ಇನ್ನೊಂದು 22 ಕಡೆ ಬಸ್ ಸ್ಟಾಪ್ ಬರುವುದು ಸಹ ಜನರಿಗೆ ಉಪಯೋಗ ಆಗುವ ಕಡೆ ಅಲ್ಲ. ಯಾರು ಏಕೆಂದ್ರೆ ಆಪ್ಕ ಮರ್ಜಿ ಆಪ್ಕ ಪೈಸಾ ಅಂತ ಹೇಳಿದಾಗೆ ನಾಳೆ ಇಂಜಿನಿಯರ್ ಹೇಳ್ತಾನೆ ಇಲ್ಲಿ ಬೇಡ ಮರ ಅಲ್ಲಿ ಅಂತೇಳಿ. ಯಾವಾಗಲೂ ಅದನ್ನು ಸ್ಟಡಿ ಮಾಡಬೇಕು. ಬಸ್ ಎಲ್ಲಿ ನಿಲ್ತದೆ, ಜನರು ಎಲ್ಲಿರ್ತಾರೆ, ಅಲ್ಲಿ ಬಸ್ ಸ್ಟಾಪ್ ಕಟ್ಟಲಿ, ಹಾಗಾದ್ರೆ ಸದುಪಯೋಗ ಆಗ್ತದೆ. ಇದು ಯಾರು ಇಂಜಿನಿಯರ್ಗಳು ಬಾಂಬೆಯಲ್ಲಿ ಕೂತು ಪ್ಲಾನ್ ಮಾಡ್ತಾರೆ, ಈಗಿನ ಬಸ್ ಸ್ಟಾಪ್ನ ಪ್ಲಾನ್ ನೋಡಿದ್ರಲ್ಲ ಸರ್, ಬಸ್ ಸ್ಟ್ಯಾಂಡ್ ಆಗುತ್ತೆ. ಈಗ ಸರ್ಕಲ್ ಇಟ್ಕೊಳ್ಳಿ, ಈಗ ಲೇಡಿ ಸರ್ಕಲ್ 4 ಕೂಡು ರಸ್ತೆ ಹೋಗೋದು ವೃತ್ತ. ಅದರಲ್ಲಿ ನಿಮಗೆ 4 ಕಡೆಯಲ್ಲಿ ಬಸ್ ಸ್ಟ್ಯಾಂಡ್ ಬೇಕಾಗ್ತದೆ, 4 ಕಡೆ ಹೋಗುವ ಜನರು ಇರ್ತಾರೆ, 4 ಬಸ್ ಸ್ಟ್ಯಾಂಡ್ ಬೇಕಾಗ್ತದೆ. ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ 6 ಮಾಡಬೇಕು, 3 ಮಾಡಬೇಕಂತ ಇಲ್ಲ. ಈಗ ಹತ್ತಿರ ಹತ್ತಿರ ಬಸ್ ಇರ್ಬೋದು, ಯಾಕಂದ್ರೆ ಅದೇನು ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣ ಆದದಲ್ಲ. ನಾವು ಕಾರ್ಪೊರೇಟರ್ ಆದ ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣ ಆದಂತ ಹೇಳಿ ಎಕ್ಸ್ಟ್ರಾ ಬಸ್ ಸ್ಟ್ಯಾಂಡ್ ಆಡ್ ಮಾಡ್ತೀರಾ? ಇಲ್ಲ, ಅದು ನನಗೆ ಲೇಡಿಲಲ್ಲಿ ಆಗಿಲ್ಲ ಅಂತ ನನಗೆ ಒಂದು ನಿಮಿಷ ಲೇಡಿಲಲ್ಲಿ ಉಂಟಂತ ನನಗೆ ಹೇಳಿಕೆ ಬರಲ್ಲ. ಗೊತ್ತಾಯ್ತಾ, ಲೇಡಿಲಲ್ಲಿ ಬಸ್ ಸ್ಟ್ಯಾಂಡ್ ಉಂಟಂತ ನನಗೆ ಇಲ್ಲಿ ನನಗೆ ಮಾಹಿತಿ ಇಲ್ಲ ಅಂತ. ಅಲ್ಲಿ ಈಗ ನಾನು ಇದ್ದ ವಿಷಯ ಮಾತಾಡೋದಾದ್ರೆ ಲೇಡಿಲಲ್ಲಿ 6 ಬಸ್ ಸ್ಟ್ಯಾಂಡ್ ಉಂಟು. ಆದ್ರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದಂತ ಬಸ್ ಸ್ಟ್ಯಾಂಡ್ಗಳು ತಮ್ಗೆ ಸೇರಲ್ಲ ಅನ್ನುವಂಥದ್ದು ಸೇರ್ತದೆ, ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ ತಾವುಗಳು. ಒಂದು ನಿಮಿಷ ಇಲ್ಲ, ಈಗ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಸ್ಮಾರ್ಟ್ ಸಿಟಿಯೇ ಬೇಕು. ನಿಲ್ಲಿ, ಬಸ್ ಸ್ಟ್ಯಾಂಡ್ ವಿಷಯ ಹೇಳ್ತೇನೆ ನಿಮಗೆ. ಸ್ಮಾರ್ಟ್ ಸಿಟಿ ಮರುವ ಮುಂಚೆ ಬಸ್ ಸ್ಟ್ಯಾಂಡ್ಗಳು ಅಡ್ವರ್ಟೈಸ್ಮೆಂಟ್ ಸಂಸ್ಥೆಗಳು ಮಾಡುತ್ತಿದ್ದ ಬಸ್ ಸ್ಟ್ಯಾಂಡ್, ಅವರಿಗೆ ABC ಗೇಡ್ ಅಂತ ಇತ್ತು. ಅವರು ಅದಕ್ಕೆ ಬಸ್ ಸ್ಟ್ಯಾಂಡ್ ಅವರ ಮಾಡಿ ಅವರಿಗೆ ಇಷ್ಟಿಷ್ಟು ಬಸ್ ಸ್ಟ್ಯಾಂಡ್ ಮಾಡಬೇಕು, A ಗ್ರೇಡಲ್ಲಿ ಇಷ್ಟು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು, BL ಇಷ್ಟು ಮಾಡಬೇಕು, CL ಅವರಿಗೆ ಇತ್ತು. ಕಾರ್ಪೊರೇಷನ್ ವತಿಯಿಂದ ಯಾವುದೇ ಬಸ್ ಸ್ಟ್ಯಾಂಡ್ ಮಾಡಲಿಲ್ಲ ಕಾರ್ಪೊರೇಷನಿಂದ. ಅಡ್ವರ್ಟೈಸ್ಮೆಂಟ್ ಯಾರು ಅಡ್ವರ್ಟೈಸ್ಮೆಂಟ್ ಆಗ್ತಾರೆ ಅವರು ಬಸ್ ಸ್ಟ್ಯಾಂಡ್ ಕಟ್ಟಿ ನಮಗೆ ಕೊಡಬೇಕು, ನಮ್ಮ ಹೆಸರು ಅದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಹೆಸರು ಹಾಕ್ಬೇಕು ಅಂತ ಸಿಸ್ಟಮ್ ಇತ್ತು. ಅವರು ಅದನ್ನು A ಗ್ರೇಡ್ ಎಲ್ಲಿ ಬೇಕು ಅವ್ರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬೇಕಾದ್ರೆ 4-3 ಅಂದ್ರೆ ಅದಕ್ಕೆ ಕೂಡ ರಸ್ತೆಯಲ್ಲಿ ಹಾಕೋದು ಸರಿ, ಬೇಕ ಬಿಟ್ಟಂತ ಹಾಕ್ಲಿಕ್ಕೆ ಆಗುದಿಲ್ಲ. ಈಗ ಲೇಡಿಲಲ್ಲಿ ಹತ್ತಿರ ಹತ್ತಿರ ಇವರಿಗೆ 2 ಬಸ್ ಸ್ಟ್ಯಾಂಡ್ ಉಂಟು, ಯಾಕಂದ್ರೆ ಅಲ್ಲಿ ಶಾಲೆ ಮಕ್ಕಳು ಜಾಸ್ತಿ ಇದ್ದ ಕಾರಣ
ಒಂದು ಸರ್ವಿಸ್ ಬಸ್ಸಿಗೆ ಮತ್ತೊಂದು ಸಿಟಿ ಬಸ್ಸಿಗೆ ಅಂತ ಒಂದೆರಡು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಒಂದು ಕಡೆಯಲ್ಲಿ, ಬಾಕಿ ಕಡೆಯಲ್ಲಿ ಇದ್ದದ್ದು ಒಂದೇ ಬಸ್ ಸ್ಟ್ಯಾಂಡ್. ಹೇಳುವಾಗ ಈಗ ಇವರು ಹೇಳುವಾಗ ಲೇಡಿ ಕ್ವಶನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಒಂದೇ ಇರುವುದು ಅಂತ ಹೇಳ್ತಾರೆ. ಸರಿ, ಅಲ್ಲಿ ಸ್ಥಳಾವಕಾಶ ಇದ್ರೆ ಮಾಡ್ತಾರೆ ಅವರು, ಸ್ಥಳಾವಕಾಶ ಒಬ್ಬರ ಅಂಗಡಿ ಎದುರಾಗ್ಲಿ ಬಿಲ್ಡಿಂಗ್ ಎದುರಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗಲ್ಲ. ಸ್ಥಳಾವಕಾಶ ಕೂಡ ಬಸ್ ಸ್ಟಾಪ್ ಆಗುತ್ತೆ, ಆಕೆ ಆಗಲ್ಲ ಅಂತ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಹೇಗಿದ್ರೆ ನನ್ನ ಬಿಲ್ಡಿಂಗ್ ಇದ್ದರೂ ಸಹ ನಾನು ಅದನ್ನ ಮಾಡ್ಲಿಕ್ಕೆ ಬಿಡುದಿಲ್ಲ. ಸರಿ, ಸಾಧಾರಣ ನಾನು ಅಂಗಡಿಯಲ್ಲಿ ಅದು ಬಿಡುದಿಲ್ಲ, ಯಾಕಂದ್ರೆ ಅವ ಅದನ್ನು ಬಿಲ್ಡಿಂಗ್ ಮಾಡುವಾಗ ಅವನ ವ್ಯಾಪಾರ ಆಗಿರ್ತಾರೆ. ಜಿ ಕೆ ಭಟ್ರ ಹತ್ರ ಕೇಳ್ಬೇಕು, ಮಕ್ಕಳು ಜಾಸ್ತಿ ಇದ್ದಾರೆ, ಶಾಲೆಗೆ ಹೋಗುವ ಮಕ್ಕಳು ಇದ್ದಾರೆ, ಏನ್ ಸಮಸ್ಯೆ ಇದೆ ಸರ್? ಬಸ್ ಸ್ಟ್ಯಾಂಡ್ ಏನ್ ಸಮಸ್ಯೆ ಇದೆ? ರಸ್ತೆ ನಗರ ಪಾಲಿಕೆಯದ್ದು, ಫುಟ್ಪಾತ್ ನಗರ ಪಾಲಿಕೆಯದ್ದು, ಅಂಗಡಿಯವನಿಗೆ ಬೇಕಾಗಿ ಉಪದ್ರ ಆಗ್ತದೆ ಅಂತ ಹೇಳಿ ನೀವು ಮಾಡಬಾರ್ದು. ಜನರಿಗೆ ಸಾವಿರಾರು ಜನರು, ಶಾಲಾ ಮಕ್ಕಳು, ವೃದ್ಧರು, ಬಡ ಜನರು ಓಡಾಡುದು ಬಸ್ ಅಲ್ಲಿ, ಅವರಿಗಿರೋ ಸೌಕರ್ಯವನ್ನು ನಾವು ಮಾಡ್ಬೇಕಲ್ದಿ ಕೋಟಿಪತಿ ಆಗಿದ್ದ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಅವನಿಗೆ ತೊಂದರೆ ಆಗ್ತದೆ ಅದು ಮಾಡುದಂತಲ್ಲ. ಜನರಿಗೆ ಏನುಂಟು ಅದನ್ನ ನಾವು ಮಾಡುವಂತಲ್ಲ, ಜನರಿಗೆ ಏನುಂಟು ನಾವು ಮಾಡುದು ಮೂಲಭೂತ ಕರೆಕ್ಟ್. ಆದ್ರೆ ಇಲ್ಲಿ ವಿಷಯ ಏನು ಗೊತ್ತುಂಟು, ಅದರಲ್ಲಿ ವೈಡನಿಂಗ್ ಆಗುವಾಗ ರಸ್ತೆಗೆ ಜಾಗ ಬಿಟ್ಟವರು ಅವರೇ, ಯಾರು ಅಲ್ಲಿನ ಬಿಲ್ಡಿಂಗ್ ಓನರ್. ಓಕೆ, ರಸ್ತೆ ನ್ಯಾರೋ ಆಗಿರ್ತದೆ, ಕಿರಿದಾಗಿರ್ತದೆ, ವೈಡನಿಂಗ್ ಮಾಡುವಾಗ ಅವರು ಏನ ದಾನ ಪತ್ರ ಮಾಡಿ ಕೊಡ್ಬೋದು ಅಥವಾ ಅವರಿಂದ ನಾವು ರಿಕ್ವೆಸ್ಟ್ ಮಾಡಿ ಅವರೊಂದಿಗೆ ಸ್ಥಳ ಬಿಟ್ಟು ಕೊಡ್ಬೋದು. ಅದು ಅಂದ್ರೆ ವೈಡನಿಂಗ್ ಮಾತ್ರ, ಅಲ್ಲಿ ಸ್ಥಳ ಬಿಟ್ಟ ಕೂಡಲೇ ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟ ಅಂತ ಹೇಳಿಕ್ಕೆ ನಮಗೆ ರೈಟ್ಸ್ ಇಲ್ಲ. ಸರಿ, ಈಗ ಸರ್ಕಾರಿ ಭೂಮಿ ಇದ್ರೆ, ಮುಂಜಿನಿಂದ ಸರ್ಕಾರಿ ಭೂಮಿ ಇದ್ರೆ ಅಲ್ಲಿ ನಮಗೆ ಕಟ್ಟುವಂತ ರೈಟ್ಸ್ ಇರ್ತದೆ, ಇಲ್ಲ ಅಂತ ಹೇಳುದಿಲ್ಲ. ಅದನ್ನು ಸಹ ನಾವು ಅವರಿಗೆ ಫುಲ್ ಈಗ ನೋಡಿ, ಇಲ್ಲಿಗ 13.5 meters ಅಂದ್ರೆ ಎಷ್ಟಾಯ್ತು, 40 feet ಉದ್ದ ಆಯ್ತು. 10.6 ಅಂದ್ರೆ 35 feet. ನಾನು ಕೇಳುವಂತದ್ದು, 20 lakh ಬಸ್ ಸ್ಟ್ಯಾಂಡ್ ಬಗ್ಗೆ ನೀವು ಹೇಳಿದ್ರೆ ಯಾವ ಕಡೆ ಅಲ್ಲಿ ನಿರ್ಮಿಸುವಂತಹ ಪ್ಲಾನ್ ಅಲ್ಲಿ ಆಗಿತ್ತು ಅನ್ನುವಂಥದ್ದು? 20 kattada 20 lakh ಬಜೆಟ್ ನಲ್ಲಿರುವಂತಹ ಬಸ್ ಸ್ಟ್ಯಾಂಡ್ ಗಳು, ಒಂದು ಮಲ್ಲಿಕಟ್ಟೆ, ಓಕೆ, ಇನ್ನೊಂದು ಭಾರತ್ ಮಾಲ್, ಓಕೆ, ಮತ್ತೊಂದು ಸರ್ಕಿಟ್ ಹೌಸ್, ಮತ್ತೊಂದು ಪಚ್ಚನಾಡಿ ದೇವಿನಗರ ಅಲ್ಲಿ ಆಗಿದೆ. ಈಗ ಸರ್ಕಿಟ್ ಹೌಸ್ ಅಲ್ಲಿ ಸ್ವಲ್ಪ ಏನೋ ಒಂದು ರೋಡ್ ವೈಡನಿಂಗ್ ಆಗ್ತಾರೆ ಅಂತ ಸ್ವಲ್ಪ ತಡೆ ನೀಡಿದ್ದಾರೆ. ಮತ್ತೆ ಇನ್ನೊಂದು ಸೆಕೆಂಡ್ ಫೇಸ್ ಅಲ್ಲಿ ಮ್ಯಾಕ್ ಮಾಲ್ ಮತ್ತೊಂದು ಕಾಟಿಪಾಲ ಜಂಕ್ಷನ್, ಸರಿ, ಮತ್ತೊಂದು ಕೃಷ್ಣಾಪುರ, ಮತ್ತೆ ಗಣೇಶ್ಪುರ, ಸರಿ, ಮತ್ತೆ ನಾಗುರಿ ಜಂಕ್ಷನ್, ಕಾವೂರು ಜಂಕ್ಷನ್, ಓಕೆ, ಹೋಟೆಲ್ ಲಲಿತ್ ಇಂಟರ್ನ್ಯಾಷನಲ್ ಸುರತ್ಕಲ್, ಇಷ್ಟು ಕಡೆಯಲ್ಲಿ ಅಂದ್ರೆ ಟಾಯ್ಲೆಟ್ ವಿತ್ ಟಾಯ್ಲೆಟ್ ವಿತ್ ಟಾಯ್ಲೆಟ್ ಇರುತ್ತದೆ, ಮತ್ತು ಸಿಸಿ ಕ್ಯಾಮರಾ ಇರ್ತದೆ, ಮತ್ತು ವೈಫೈ ಇರ್ತದೆ, ಮತ್ತೆ ನಿಮ್ಮದು ಬಸ್ ಇದು ಯಾವ್ದು ಡಿಸ್ಪ್ಲೇ ಆಕಾರ ಇದೇ ರೀತಿ ಇರುತ್ತಾ? ಆಕಾರ ವಿನ್ಯಾಸ ಇದೇ ವೀಕ್ಷಕರೇ ನೋಡಿ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ತುಂಬಾ ಸೂಪರ್ ಆಗಿದೆ ಸ್ಮಾರ್ಟ್ ಸಿಟಿ ಬಸ್ ಬೇ ಬಸ್ ಸ್ಟ್ಯಾಂಡ್ ಗಳು. ಸಿಸಿ ಟಿವಿ ಇರುತ್ತೆ ಅದರಲ್ಲಿ, ಅದೇ ರೀತಿ ಏನಿರುತ್ತೆ ಸರ್, ವೈಫೈ ಇರುತ್ತೆ, ಅಂದ್ರೆ ಜನರು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಳೆ ಬಂದ್ರೆ ಅಲ್ಲಿ ಜನರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ನೋಡಿ ಬಿಸಿಲಿದ್ರೆ ಜನರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನಿಮ್ಗೆ ವೈಫೈ ಸಿಗುತ್ತೆ, ಸಿಸಿ ಟಿವಿ ಎಲ್ಲ ಫುಟೇಜ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಬಸ್ ಬೇಗಳಿಗೆ ಭೇಟಿ ಕೊಡಿ ಅನ್ನುವಂತಹ ಮಾತು. ಬಾಲಿಕೆ ಅಡ್ವರ್ಟೈಸ್ಮೆಂಟ್ ಪ್ಯಾನಲ್ ಇರ್ತದೆ, ರೈಟ್, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ಲಿಕ್ಕೋಸ್ಕರ ಜನರು ಬರ್ತಾರೆ. ಆಯ್ತಲ್ಲ, ಅಡ್ವರ್ಟೈಸ್ಮೆಂಟ್ ಪ್ಯಾನಲ್ ಮಾಡುವಾಗ ಅದು ಎಷ್ಟು ಬರ್ತದೆ ಅಂತ ಇನ್ನು ನೋಡ್ಬೇಕು. ಏನ್ ಮಾತಾಡ್ತಿದ್ರೆ ಗೊತ್ತಿಲ್ಲ ನಿಜವಾಗ್ಲೂ ಕೂಡ. ಇವತ್ತಿನ ಕಾರ್ಯಕ್ರಮಕ್ಕೆ ಆಡಳಿತ ಪಕ್ಷದವರು ಬರ್ಬೇಕಿತ್ತು, ಹೇಳ್ಬೇಕಿತ್ತು ಏನ್ ರೀ ಸಮಸ್ಯೆ, ತಲೆಗೆ ಪೆಟ್ಟಿ ಬಿದ್ದಿದೆ ಅನ್ನುವಂಥದ್ದು. ಅಲ್ಲ ಅಲ್ಲ, ಇವರೇ ನಾನು ಇಲ್ಲಿ ಕೊಟ್ಟದ್ದು ಅಲ್ಲ, ಬುದ್ಧಿವಂತರ ಜಿಲ್ಲೆ ಅನ್ನುವಂತ ಮಾತುಗಳು ಈ ರೀತಿ ಮಂಕು ಬೂದಿ ಎನಿಸ್ತಾ ಇದ್ದಾರೆ. ಈ ಬಸ್ ಸ್ಟ್ಯಾಂಡ್ ವಿನ್ಯಾಸ ಮಾಡಿದ ಇಂಜಿನಿಯರಿಗೆ ವಿಶ್ವೇಶ್ವರಯ್ಯ ಅವಾರ್ಡ್ ಅಥವಾ ಭಾರತ ರತ್ನ ಕೊಟ್ರೆ ನಮಗೆ ಮಂಗಳೂರು ಜನರಿಗೆ ತುಂಬಾ ಸಂತೋಷ ಆಗ್ತದೆ. ನಿಜವಾಗ್ಲು ಇಷ್ಟು ಬುದ್ಧಿವಂತ ಇಂಜಿನಿಯರ್ ಅದನ್ನು ಒಪ್ಪಿದಂತ ನಮ್ಮ ಕಾರ್ಪೊರೇಟರ್ ಆಗ್ಲಿ, ನಮ್ಮ ಮೇಯರ್ ಆಗ್ಲಿ, ನಮ್ಮ ಇವರು ಕಮಿಷನರ್ ಆಗ್ಲಿ, ಅವರಿಗೂ ನಮ್ಮ ಅಭಿನಂದನೆಗಳು. ಯಾಕಂದ್ರೆ ಇಷ್ಟು ತಲೆ ಇಲ್ಲದ ಪ್ಲಾನ್ ಅನ್ನು ಬುದ್ಧಿವಂತ ಜಿಲ್ಲೆಯಲ್ಲಿ ಒಪ್ಪಿ ನಮ್ಮಂತ ಫೂಲ್ ಮಾಡಿದ್ರು. ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ವೈಫೈ ಫೆಸಿಲಿಟಿ ಯಾವ ರೀತಿ ವೈಫೈ ಫೆಸಿಲಿಟಿ ಯೂಸ್ ಮಾಡ್ಕೊಳ್ಬಹುದು ಅನ್ನುವಂಥದ್ದು ನನಗೆ ಮಾಹಿತಿ ಗೊತ್ತಿಲ್ಲ, ಗೊತ್ತಿಲ್ಲ ನನ್ನದೇ ವೈಫೈ ಒಂದು ಮಾಹಿತಿ ಇಲ್ಲ. ಬಟ್ ಇಂಥದ್ದೆಲ್ಲ ಅದರಲ್ಲಿ ಬರ್ತದೆ, ಇನ್ನು ಅದು ಮಾಡಿದ ಮೇಲೆ ನಮಗೆ ಗೊತ್ತಾಗ್ತದೆ ಈಗ ಎಲ್ಲ ಬರಬಹುದು ಅಂತ ಒಂದು ನಾವೊಂದು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಕಲ್ಪನೆ ಮಾಡಬಹುದು, ಕಾಲ್ಪನಿಕ, ಕಾಲ್ಪನಿಕ ಅಲ್ಲ ಕಲ್ಪನೆ. ಓಕೆ, ಕಾಲ್ಪನಿಕ ನಾ ಹೇಳಕ್ಕೆ ಬರಲ್ಲ ಅಷ್ಟೇ. ಮತ್ತೆ ಇನ್ನೊಂದೆಂದರೆ ಇದರಲ್ಲಿ ಈ ಬಸ್ ಇದು ಡಿಸ್ಪ್ಲೇ ಅಂದ್ರೆ ಆ ರೂಟ್ ಮ್ಯಾಪ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಕಮಿಷನರ್. ಸರಿ, ಅದಕ್ಕೆ ಅಂದ್ರೆ ಬರುವಾಗ ಅದಕ್ಕೆ ಅದು ಪೆನಲ್ ಬೋರ್ಡ್ ಕೆಳಗೆ ಬರುವಾಗ ಸ್ವಲ್ಪ ಬಿಸಿಲು ಮತ್ತು ಮಳೆ ಒಂದು ಅವಾಯ್ಡ್ ಮಾಡಬಹುದು ಅಂತ ಒಂದು ಅವರ ಕಲ್ಪನೆ ಇರ್ಬೋದು. ಇವರು ಹೇಳಿದಾಗ ಇಂಜಿನಿಯರ್ ಅವ್ರು ಮಾಡ್ತಿದ್ದಂತ ಅಂದ್ರೆ ಅವರೇ ಬಾಡ್ಲಿ ಇಂಜಿನಿಯರ್ ಯಾರೇ ಮಾಡಿದ್ರೆ ಕೆಲಸ ಒಂದು ಅವರೊಂದು ಕಲ್ಪನೆ ಇಟ್ಕೊಂಡು ಯಾವ್ದು ಮಾಡ್ತಾರೆ ಅದನ್ನೊಂದು ನಾವು ಫುಲ್ ಮಾದರಿ ಈಗ ಒಂದು ಅವರೊಂದು ಮಾದರಿ ಮಾಡಿದ್ದಾರೆ ಅದನ್ನ ಇದೆಲ್ಲ ಮಾಡುವಾಗ ಈಗ
ಒಂದನೇ ಪ್ರಥಮವಾಗಿ ಹೇಳಿದ್ದೆ ನಾನು, ಸ್ವಲ್ಪ ಹೈಟ್ ಕಮ್ಮಿ ಮಾಡಿದಾರೆ ಅಂತ. ಯಾವುದೇ ಪ್ಲಾನ್ ಮಾಡಿದ್ರೆ ಜಿಯೋಗ್ರಫಿಕಲ್ ಆ ಏರಿಯಾಕ್ಕೆ ಏನಿದೆ ಅಲ್ಲಿ ಸ್ಟಡಿ ಮಾಡಬೇಕು, ಅಲ್ಲಿ ಮಳೆನ ಚಳಿ ಅದನ್ನ ನೋಡಿಕೊಂಡು ಪ್ಲಾನ್ ಮಾಡೋದು ಬಿಟ್ಟು ಎಲ್ಲೋ ಎ ಸಿ ಕ್ಯಾಬಿನಲ್ಲಿ 1000 ಕಿಲೋಮೀಟರ್ ಆಚೆ ಕೂತ್ಕೊಂಡು ಮಂಗಳೂರಲ್ಲಿ ಹೀಗೆ ಬಸ್ ಸ್ಟ್ಯಾಂಡ್ ಮಾಡಿ ಹಾಗೆ ಮಾಡಿ ಅಂತ ಹೀಗೆ ಈಗ ಅದನ್ನು ಸ್ವಲ್ಪ ಆಲ್ಟರ್ನೇಟಿವ್ ಮಾಡಿ ಚೇಂಜ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನೇ ಮಾಡುದಿಲ್ಲ, ಅದನ್ನೇ ಮಾಡಲ್ಲ. ಅದಕ್ಕೆ ಈಗ ಮೂರನ್ನು ಮಾಡಿ ಮಾದರಿ ಮಾಡಿ ನೋಡ್ಕೊಂಡು ನಾನು 3 ಪ್ಲೇಸ್ ಹೇಳಿದೆ ನಮಗೆ. ನಿಮಗೆ ಒಂದು ಪಚ್ಚನಡಿ ದೇವಿನಗರ ಮತ್ತು ಸರ್ಕಿಟ್ ಹೌಸಲ್ಲಿ ಎ ಗ್ರೇಡ್, ಮತ್ತು ಮಣ್ಣಗುಡ್ಡೆಯಲ್ಲಿ ಬಿ ಗ್ರೇಡ್, ಮತ್ತು ಸ್ಯಾಂಟ್ ಆನ್ಸ್ ಕಾಲೇಜಲ್ಲಿ ಸಿ ಗ್ರೇಡ್ ಅಂತ ಒಂದು ಮಾಡಿ. ಡಿಫ್ರೆನ್ಸ್ ಇದೆ ಎ ಗ್ರೇಡ್ ಮತ್ತು ಬಿ ಗ್ರೇಡ್ಗೆ? ಟಾಯ್ಲೆಟ್ ಇಲ್ಲ, ಈ ಟಾಯ್ಲೆಟ್ ಇಲ್ಲ. ಓಕೆ, ಸಿ ಗೋಡೆಗೆದಲ್ಲಿ ಟಾಯ್ಲೆಟ್ ಇಲ್ಲ, ಬರೀ ಅದು ಸ್ವಲ್ಪ ಸೈಜ್ ಚಿಕ್ಕದು. ಈ ಟಾಯ್ಲೆಟ್ ಅನ್ನುವಂಥದ್ದು ಇರುತ್ತೆ, ಇರುದಿಲ್ಲ. ಎ ಗ್ರೇಡ್ ಅಲ್ಲಿ ಈ ಟಾಯ್ಲೆಟ್ ಅನ್ನುವಂಥದ್ದು ಇರುತ್ತೆ. ಕರೆಕ್ಟ್ ಕರೆಕ್ಟ್. ಓಕೆ, ಅದಕ್ಕೋಸ್ಕರ 20 ಲಕ್ಷ ಬರುತ್ತೆ. ಸರ್ ಇನ್ನೊಂದು ಗಮ್ಮತ್ ಅಂದ್ರೆ ಇದಲ್ಲಿ ದನಗಳೆಲ್ಲ ಕಾಡು ಪ್ರಾಣಿಗಳು ನಾಯಿಗಳು ಬರ್ಲಿಕ್ಕೆ ಏನು ಅಡ್ಡಗೋಡೆ ಇಲ್ಲ, ಇದು ಗ್ಯಾರಂಟಿ. ಇನ್ನು ಪ್ರಾಣಿಗಳಿಗೆ ಒಂದು ತಂಗುದಾಣ ಆಗುವಂತ ಸಾಧ್ಯತೆ ತುಂಬಾ ದೂರ ಇಲ್ಲ. ನೀವು ಪ್ಲಾನ್ ನೋಡಿ, ಅದರಲ್ಲಿ ನಿಮಗೆ ಪ್ರಾಣಿಗಳು ಬರ್ಬೋದು, ನಾಯಿಗಳು ಬರ್ಬೋದು. ಅಲ್ಲ, ನಾವು ತುಂಬಾನೇ ವಿಷಯ ನೋಡ್ತಾ ಇದ್ದೇವೆ, ತುಂಬಾನೇ ಮಂಗಳೂರಲ್ಲಿ ಪ್ರಕರಣಗಳಿವೆ, ಕುಡುಕರು ಕೂಡ ಬಂದು ಮಲಗ್ತಾರೆ. ಹಾಗೆ ನಾಳೆ ಪ್ರಾಣಿಗಳಿಗೆ ಫ್ರೀಯಾಗಿ ವೈಫೈ ಕೂಡ ಸಿಗುತ್ತೆ, ಪ್ರಾಣಿಗಳಿಗೆ ಸಹ ಯೂಸ್ ಆಗುವಂತ ಯೋಜನೆಯನ್ನು ನಿರ್ಮಿಸಿದ ಒಳ್ಳೆ ಪ್ಲಾನ್ ಇದು. ಅಲ್ಲ ಸರ್, ಅದರಲ್ಲಿ ಮನುಷ್ಯರೇ ಕೂತ್ಕೊಳ್ಳಿಕ್ಕೆ ಆಗಲ್ಲ, ಇನ್ನು ಪ್ರಾಣಿಗಳು ಬಂದು ಕೂತ್ಕೊಳ್ಳಿ. ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಒಂದು ಪ್ರಾಣಿಗಳು ನಾಯಿಗಳು ಬಸ್ ಸ್ಟ್ಯಾಂಡ್ ಬರುವುದು ಸಹಜ, ಅದಕ್ಕೆ ಬಾಗ್ಲಾಗ್ಲಿಕ್ಕೆ ಆಗುದಿಲ್ಲ. ಆದರೆ ಸರ್ ನಾವು ಬರ್ತೇನೆ ಸರ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜೆ ಆರ್ ಲೋಬೋ ಅವರು ಇದ್ದಾರೆ, ಮಾಜಿ ಶಾಸಕರು ಜೆ ಆರ್ ಲೋಬೋ ಅವರು. ಎಸ್ ಸರ್, ಮಾಜಿ ಶಾಸಕರು ಜೆ ಆರ್ ಲೋಬೋ ಅವರು, ನಮಸ್ತೆ. ನಮಸ್ಕಾರ. ಧ್ವನಿ ಕೇಳ್ತಾ ಇದೆಯಲ್ಲ ಸರ್? ಕೇಳ್ತದೆ ಕೇಳ್ತದೆ ಸರ್. ನಮಸ್ತೆ. ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಸ್ಮಾರ್ಟ್ ಅವ್ಯವಸ್ಥೆ ಅನ್ನುವಂಥದ್ದು. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ನಡೆದಂತಹ ಒಂದು ನಮ್ಮ ಸ್ಮಾರ್ಟ್ ಬಸ್ ಬೇ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದು ಗೊತ್ತಿರಬಹುದು ತಮಗೂ ಕೂಡ. ಏನ್ ಹೇಳ್ತೀರಾ ಸರ್? ಒಂದು ಬಸ್ ಸ್ಟ್ಯಾಂಡ್ಗೆ 20 ಲಕ್ಷ ರೂಪಾಯಿ ಬರುತ್ತೆ, ಅದರಲ್ಲಿ CCTV ಬರುತ್ತೆ, ಅದರಲ್ಲಿ ವೈಫೈ ಬರುತ್ತೆ ಅನ್ನುವಂಥದ್ದು. ಆದ್ರೆ ಜನರಿಗೆ ಆ ಬಸ್ ಸ್ಟ್ಯಾಂಡ್ ನಿಜವಾಗ್ಲೂ ಕೂಡ ನಿಲ್ಲಿಕ್ಕೆ ತಂಗುದಾಣ ಯೋಗ್ಯವಾಗಿದೆಯಾ ಅನ್ನುವಂಥದ್ದು? ಮಳೆ ಬಂದ್ರೆ ಆಗಲ್ಲ, ಬಿಸಿಲು ಬಂದ್ರೂ ಕೂಡ ಆಗಲ್ಲ. ಒಂದ್ ಕಡೆ ಸ್ಟೀಲ್ ಹಾಕಿದ್ದಾರೆ, ಆ ಸ್ಟೀಲ್ ಬಿಸಿಲಿಗೆ ಬಿಸಿ ಆಗುತ್ತೆ, ಜನರು ಎಲ್ಲಿ ಕೂತ್ಕೊಳ್ಬೇಕು ಅನ್ನುವಂಥದ್ದು. ನಾನು ಕೂಡ ಅದನ್ನು ಬಹಳ ಹತ್ತಿರದಿಂದ ಗಮನಿಸಿದ್ದೀನಿ ಸರ್. ನಿಜವಾಗ್ಲೂ ಸರ್, ಯಾಕಂದ್ರೆ ನಿಮ್ಮ ಹತ್ರ ಕೇಳಲೇಬೇಕು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದವರು ತಾವು ಅಲ್ವಾ? ಈಗ ಖಂಡಿತವಾಗಿ, ಈಗ ನಾನು ಕೂಡ ಬಹಳ ಹತ್ತಿರದಿಂದ ಅದನ್ನು ಗಮನಿಸಿದ್ದೀನಿ. ನಮ್ಮ ಮಂಗಳೂರಿನಲ್ಲಿ ಈ ಸ್ಮಾರ್ಟ್ ಸಿಟಿಯ ಯೋಜನೆ ಅಡಿಯಲ್ಲಿ ಇಂಥ ಒಂದು ಆರ್ಕಿಟೆಕ್ಚರ್ ಅಥವಾ ವಿನ್ಯಾಸದ ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿರುವವರು ಖಂಡಿತವಾಗಿ ನಾನು ಹೇಳ್ತೀನಿ, ಮಂಗಳೂರಿನ ಭೌಗೋಳಿಕ ಮತ್ತು ಇಲ್ಲಿ ವಸ್ತುಸ್ಥಿತಿ ಅರ್ಥ ಗೊತ್ತಿಲ್ಲದವರು ಮಾಡಿದವರು. ಮೊದಲಿಂದಾಗಿ ನಾನು ಹೇಳುದಂದ್ರೆ ಈ ಮಳೆ ಬಾಗಲ ಮಳೆ ಬಂದಾಗ ಅಥವಾ ಬಿಸಿಲಿನಲ್ಲಿ ನಮ್ಮ ಬೇಸಿಗೆಯಲ್ಲಿ ಬಿಸಿಲು ಬಂದಾಗ ಇದಕ್ಕೆ ಎರಡಕ್ಕೂ ಕೂಡ ಉಪಯೋಗ ಇಲ್ಲದ ಬಸ್ ಸ್ಟ್ಯಾಂಡ್. ಇಲ್ಲಿ ಒಳಗೆ ವೈಫೈ ಎಲ್ಲ ಏನ್ ಕೊಟ್ರು, ಈಗ ನಾವು ಒಂದ್ ನೆನೆಸ್ಬೇಕು, ವೈಫೈ ಕೊಟ್ರೆ ನಮ್ಮ ಬಸ್ ಸ್ಟ್ಯಾಂಡ್ ನಲ್ಲಿ ನಾವು ಗಂಟೆ ಗಟ್ಟಲೆ ಏನು ಕಾಯ್ತೀವ? ಅಲ್ಲಿ ಒಂದು ರೈಲ್ವೆ ಏರ್ಪೋರ್ಟ್ ನಲ್ಲಿ ಆಗ್ಲಿ ಅಥವಾ ರೈಲ್ವೆ ಸ್ಟೇಷನ್ ನಲ್ಲಿ ಆಗ್ಲಿ ಒಂದು ಗಂಟೆ ನಾವು ಕಾಯ್ತಾ ಕೂತ್ಕೊಂಡಾಗ ಆಗ ವೈಫೈ ಬೇಕಾಗ್ತದೆ, ಆ ವೈಫೈ ನಲ್ಲಿ ನಾವು ನಮ್ಮ ಇದರನ್ನ ಉಪಯೋಗ ಮಾಡಬಹುದು. ಇಲ್ಲಿ ನಮ್ಗೆ ವೈಫೈ ಬಿಡಿ, 5-5 ನಿಮಿಷಕ್ಕೆ ನಾವು ಬಸ್ ಸ್ಟ್ಯಾಂಡ್ ನಲ್ಲಿ ನಿಲ್ಲುವ. ಆಗ ಇದೆಲ್ಲ ವೈಫೈ ಅವಶ್ಯಕತೆ ಅಲ್ಲ. ಇದು ನಮಗೆ ಇರುವಂತ ಬಸ್ ಸ್ಟ್ಯಾಂಡ್ಗಳು ಎರಡು ಪ್ರಮುಖ, ಒಂದು ಬಿಸಿಲಿಗೆ ನಮ್ಗೆ ಇದು ನೆರಳು ಕೊಡ್ಬೇಕು, ಮಳೆಗಾಲದಲ್ಲಿ ಮಳೆಯಿಂದ ನಮಗೆ ರಕ್ಷಣೆ ಕೊಡ್ಬೇಕು. ಇದು ಎರಡು ಉಪಯೋಗ ಆಗದಿದ್ರೆ ಆ ಬಸ್ ಸ್ಟ್ಯಾಂಡ್ಗಳು ಪ್ರಯೋಜನ ಇಲ್ಲ. ಇವತ್ತಿಗೆ ಕೇವಲ ಅದು ನಾವು ಯಾರೋ ಒಂದು 5-star ಡಿಸೈನ್ ಮಾಡಿದಾಗೆ ಮಾಡಿದ್ದಾರೆ. ವಸ್ತುಸ್ಥಿತಿಗೆ ಉಪಯೋಗ ಇಲ್ಲದ ಬಸ್ ಸ್ಟ್ಯಾಂಡ್ಗಳು ಬಹುಶಃ ಒಂದು ಚೂರು ಇದರ ಒಂದು ಅರ್ಥ ಗೊತ್ತಿಲ್ಲದವರು ಇದನ್ನು ಮಾಡಿದ್ದಾರೆ. ನಾನು ಖಂಡಿತವಾಗಿ ಇದನ್ನು ಖಂಡಿಸ್ತೀನಿ. ಎಸ್ ಸರ್, ಕೇಳುವಂಥದ್ದು, ತಾವು ಮಾಜಿ ಕಾರ್ಪೊರೇಷನ್ ನ ನಮ್ಮ ಕಮಿಷನರ್ ಆಗಿದ್ರಿ, ನಾವು ಕೇಳುವಂಥದ್ದು ಈ ಬಸ್ ಸ್ಟ್ಯಾಂಡ್ಗಳನ್ನು ನೋಡುವಾಗ ತಮ್ಗೆ ಗೊತ್ತಿರ್ಲಿಲ್ವಾ ಇಂತೂ ಈ ರೀತಿ ಒಂದು ಪ್ಲಾನಿಂಗ್ ಆಗ್ತಾ ಇದೆ, ಪ್ರೊಸೀಜರ್ ನಡೀತಾ ಇದೆ, ಪ್ರೊಜೆಕ್ಟ್ ಆಗ್ತಾ ಇದೆ? ನಮ್ಮ ಸ್ಮಾರ್ಟ್ ಸಿಟಿದು ಒಂದು ಪರಿಸ್ಥಿತಿ ಏನಂದ್ರೆ ಯಾರನ್ನು ಕೂಡ ಜನಪ್ರತಿನಿಧಿಗಳನ್ನು ಹಿಂದಿನಿಂದಲೂ ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೇ ಇಲ್ಲ. ನಾವು ಡಿಮಾಂಡ್ ಮಾಡ್ತಾ ಇದ್ವು, ನಮ್ಮ ಎಲ್ಲ ಶಾಸಕರನ್ನು ನಾವು ಅದಕ್ಕೆ ಸಭೆ ಸಮಿತಿಯಲ್ಲಿ ಹಾಕ್ಬೇಕು, ನಮ್ಮನ್ನ ಇನ್ವಾಲ್ವ್ ಮಾಡ್ಬೇಕು ಅಂತ. ಇದು ಕೇವಲ ಅಧಿಕಾರಿಗಳೇ
ಪಟ್ಟನೆಲ್ಲ ಮಾಡಿದ್ದಾರೆ. ಇದರ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ, ಮತ್ತು ನನ್ನ ಕಾಲದಲ್ಲಿ ಇದು ಆಗ್ಲೂ ಇಲ್ಲ. ನಾನು ಆಗಿದ್ರೆ ನಾನು ಬಿಡ್ತೂ ಇರ್ಲಿಲ್ಲ, ಅದು ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನನ್ನ ಕಾಲದಲ್ಲಿ ಖಂಡಿತವಾಗಿ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನಾನು ಶಾಸಕನ ಹೊರಗೆ ಸ್ಮಾರ್ಟ್ ಸಿಟಿದು ಏನು ಕೂಡ ಅನುಷ್ಠಾನ ಆಗಿಲ್ಲ. ಅನುಷ್ಠಾನ ಮಾಡ್ಲಿಕ್ಕೆ ಇವರು ಮುಂದೆ ನಾವು ಸಭೆ ಕೂಡ ಮಾಡ್ಲಿಕ್ಕೆ ಮಾಡ್ಲಿಲ್ಲ. ನಾವು ಮಾಡಿ ಮಾಡಿ ಅಂತ ಹೇಳಿದ್ರು, ನಮ್ಮನ್ನು ಇನ್ವಾಲ್ವ್ ಮಾಡಿ ಅಂತ ಸರ್ಕಾರದಲ್ಲಿ ಸಹ ನಾನು ಗಲಾಟೆ ಮಾಡಿದ್ದೀನಿ. ಇದು ಮಾಡೋದು ಸರಿ ಆಗುದಿಲ್ಲ ಅಂತ ಇದು ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿ ಇಟ್ಕೊಂಡ್ರು. ಮತ್ತೆ ಇಲ್ಲಿ ಒಂದು ದಿವಸ ದಿಢೀರ್ನೆ ಅದು ಯಾವ್ದು ಯಾರು ಕೊಟ್ಟರ ವಿನ್ಯಾಸ, ಸಡನ್ ಆಗಿ ಒಂದು ಗಂಟೆ ಗೋಪುರ ಮಾಡ್ತೀವಿ, ಅಲ್ಲಿಂದ ಎ ಬಿ ಸಿಟಿ ಸರ್ಕಲ್ ನಿಂದ ಇದ್ದಾಗ ಫುಟ್ ಇದನ್ನು ಯಾವ್ದು ಇಂಟರ್ಲಾಕ್ ಅನ್ನು ತೆಗೆದು ಕಾಂಕ್ರೀಟ್, ಅದೆಲ್ಲ ಸ್ಮಾರ್ಟ್. ಇದು ಸ್ಮಾರ್ಟ್ ಇದು ಸರಿ. ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಇದು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆ ಫೇಲಿಯರ್ ಮಾಡ್ತಾ ಇದ್ದಾರೆ. ತರ್ಬೇಕಂತ ನಾವು ಎಷ್ಟು ಒದ್ದಾಟ ಮಾಡಿದೀವಿ, ಜನರ ಎಷ್ಟು ಅಭಿಪ್ರಾಯ ಪಡ್ಕೊಂಡಿದೀವಿ, ಎಷ್ಟು ಇನ್ವಾಲ್ವ್ ಆಗಿದ್ದೀವಿ. ಆರಂಭದಲ್ಲಿ ಮೊದಲನೇ ಸಾರಿ ನಮ್ಗೆ ಸ್ಮಾರ್ಟ್ ಸಿಟಿ ಸಿಕ್ಕಿರ್ಲಿಲ್ಲ. ನಾನೇ ಈ ರೀತಿ ನೀವು ಪ್ರಾಜೆಕ್ಟ್ ಕೊಡೋದನ್ನು ತಯಾರು ಮಾಡಿ ನಮ್ಮ ಪೋರ್ಟ್ ಅನ್ನು ಮತ್ತು ಫಿಶರೀಸ್ ಅನ್ನು ಮುಂದೆ ಇಟ್ಟು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಮಾಡಿದ್ರೆ ಮಾತ್ರ ನಮ್ಗೆ ಸ್ಮಾರ್ಟ್ ಸಿಟಿ ಸಿಗ್ತದೆ ಅಂತ ಹೇಳಿ ನಾನು ಮುಂದೆ ನಿಂತು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿದೆ. ಯಾವಾಗ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿ ಅಂತ ನಮ್ಮನ್ನು ಒಂದು ಬದಿಗೆ ಇಟ್ಬಿಟ್ರು, ಯಾರನ್ನು ಇನ್ವಾಲ್ವ್ ಮಾಡಿಲ್ಲ. ಆಗ ಗಲಾಟೆ ಮಾಡಿದೆ ನಾನು ಸರ್ಕಾರದಲ್ಲಿ, ನಮ್ಮನ್ನು ಇನ್ವಾಲ್ವ್ ಆಯ್ತು ಮಾಡ್ತೀವಿ ಅಂತ ಹೇಳಿ ಅಷ್ಟರೊಳಗೆ ನಮ್ದು ಅಧಿಕಾರ ಮುಗಿಯಿತು. ಓಕೆ ಸರ್, ಸರ್ ಕೊನೆದಾಗಿ ಕೇಳುವಂತದ್ದು, ಪಾಲಿಕೆಯಲ್ಲಿ ತಮ್ಮ ಆಡಳಿತ ಪಕ್ಷದವರೇ ಚುಕ್ಕಾಣಿ ಹಿಡಿದಿದ್ದಾರೆ, ತಮ್ಮ ಪಕ್ಷದವರೇ ಚುಕ್ಕಾಣಿ ಹಿಡಿದಿದ್ದಾರೆ, ಆದ್ರೂ ಕೂಡ ಯಾಕೆ ಏನ್ ಮಾಡ್ಲಿಕ್ಕೆ ಆಗಲ್ವಾ? ಪಾಲಿಕೆಯವರಿಗೆ ನೋಡಿ, ಪಾಲಿಕೆಯಲ್ಲಿ ನಾ ಎರಡು ಮೂರು ಮಂದಿ ಸದಸ್ಯರನ್ನು ಸೇರಿಸಿದ್ದಾರೆ. ಸರಿ, ಅವ್ರಿಗೆ ಈ ಐಎಸ್ ಆಫೀಸರ್ ನಮ್ಮನ್ನು ಧ್ವನಿ ಎತ್ತಾರೆ ಅವರು ಆಗುತ್ತ ಅವರಿಗೆ ನೋಡಿ, ನಾವು ಶಾಸಕರು ಇದ್ರೆ ಧ್ವನಿ ಎತ್ತಿದ್ದೆವು, ಅದು ಅವರಿಗೆ ಬೇಕಾಗ್ಲಿಲ್ಲ. ಐಎಸ್ ಆಫೀಸರ್ ಮುಂದೆ ಧ್ವನಿ ಎತ್ತಿರ್ಲಿ ಇವ್ರಿಗೆ ಆಗುತ್ತಾ? ಯಾಕೆ ಪಾಪ ನಾವು ಪಾಲಿಕೆಯ ಸದಸ್ಯರಿಗೆ ನಾವು ಇದು ಮಾಡ್ಬೇಕು? ಹಾಗಾದ್ರೆ ಮೇಯರ್ ಮತ್ತು ಉಪ ಮೇಯರ್ ಅವರು ಇದಾರೆ, ಏನು ಪಾಲಿಕೆ ಆಡಳಿತದಲ್ಲಿದ್ದಾರೆ, ಸುಮ್ಮನೆ ವೇಸ್ಟ್ ಅನ್ನುವಂಥದ್ದು. ಮೇಯರ್ ಇರ್ಲಿ ಉಪ ಮೇಯರ್ ಇರ್ಲಿ, ಅಲ್ಲಿ ಐದು ಮಂದಿ ಐಎಎಸ್ ಆಫೀಸರ್ ಅಲ್ಲಿ ಡೈರೆಕ್ಟರ್ ಸಹ ಕೂತ್ಕೊಂಡ್ರೆ ಅದ ಮುಂದೆ ಮೇಯರ್ ಆಗ್ಲಿ ಉಪ ಮೇಯರ್ ಆಗ್ಲಿ ಏನು ಮಾತಾಡ್ಲಿಕ್ಕೆ ಆಗಲ್ಲ. ಓಕೆ ಓಕೆ, ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಲ್ಲ, ಆಗುದಿಲ್ಲ ಅವರಿಗೆ, ಅವರನ್ನು ಕೇಳುವುದೂ ಇಲ್ಲ ಅವರು. ಓಕೆ, ಅಂತದ್ದು ಅಲ್ಲಿ ನಾವು ಗಲಾಟೆ ಮಾಡಬೇಕು. ಖಂಡಿತವಾಗಿ ನಾನು ಬಿಡ್ತಿರ್ಲಿಲ್ಲ, ನಾನು ಇವತ್ತು ಶಾಸಕನಾಗಿದ್ದೆ, ಇವತ್ತು ಖಂಡಿತವಾಗಿ ಗಲಾಟೆ ಮಾಡ್ತಿದ್ದೆ, ಬಿಡ್ತಿರ್ಲಿಲ್ಲ. ಓಕೆ ಓಕೆ ಸರ್, ಎಸ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ಸರ್, ಇದು ಸದ್ಯದ ಪರಿಸ್ಥಿತಿ, ತಮ್ಮಲ್ಲಿ ಅಧಿಕಾರ ಇಲ್ಲ, ಅದಕ್ಕೋಸ್ಕರ ವಿ ಆರ್ ಹೆಲ್ಪ್ಲೆಸ್ ಅನ್ನುವಂತಹ ಮಾತುಗಳು ಹೇಳ್ತಾರೆ. ನಾನು ಫಸ್ಟ್ ಗೆ ಯಾವ ಅಭಿಪ್ರಾಯ ಕೊಟ್ಟೆ ಅದನ್ನೇ ನಮ್ಮ ಮಾಜಿ ಶಾಸಕರು ಎಂಡೋರ್ಸ್ ಮಾಡಿದಾರಂದ್ರೆ ಇದು ನಿಜವಾಗಿ ಈ ಅಧಿಕಾರಿಗಳು ಅಥವಾ ಅಲ್ಲಿರುವ ಕಮಿಟಿಯಲ್ಲಿ ಮೇಯರ್ ಆಗಲಿ ಉಪ ಮೇಯರ್ ಆಗಲಿ ಇದು ಯಾವ್ದು ತಲೆ ಬುಡ ಇಲ್ಲದ ಯೋಜನೆಗಳು. ಕ್ಲಾಕ್ ಟವರ್ ಬೇಕಿತ್ತು, ಒಂದು ಕೋಟಿ ರೂಪಾಯಿ ಅದು ವೇಸ್ಟ್. ಕ್ಲಾಕ್ ಟವರ್ ಜಿ ಆರ್ ಲೋಬ ಇರುವಾಗಲೇ ಆಯ್ತದ ಅದು. ಸರಿ, ಅವರು ಇರುವಾಗಲ್ಲ ಅದು ಬೆಸ್ಟ್ ಬಸ್ ಸ್ಟ್ಯಾಂಡ್ ವಿನ್ಯಾಸ. ಒಂದು ಮಾತು ಹೇಳಿದ್ರು, ತಾನು ಶಾಸಕನಾದಾಗ ಈ ರೀತಿ ಕೆಲಸ ಆಗಿಲ್ಲ, ನಾನು ಬಿಡ್ತಾ ಇಲ್ಲ ಅನ್ನುವಂತ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಹೇಳಿದ್ರು ಕರೆಕ್ಟ್. ಈಗ ಅದೇ ಯಾರನ್ನು ಇನ್ವಾಲ್ವ್ ಮಾಡಿದಿಲ್ಲ ಕರೆಕ್ಟ್, ಆದರೆ ನಾವು ಶಾಸಕರು ಈಗ ಅದರ ಬಗ್ಗೆ ಇದು ಮಾಡ್ತಾ ಇದ್ದಾರೆ, ಧ್ವನಿ ಎತ್ತಾ ಇದ್ದಾರೆ. ಆದರೆ ಮಾಜಿ ಎಂ ಎಲ್ ಎ ಹೇಳಿದಾಗೆ ಕ್ಲಾಕ್ ಟವರ್ ಯಾರ ಅವಧಿಯಲ್ಲಿ ಆದದ್ದು, ಇವರ ಅವಧಿಯಲ್ಲಿ ಇದು ಪ್ರಾಜೆಕ್ಟ್ ಆದದ್ದು. ಈಗ ಅವಧಿ ಆಗುವಾಗ ಪ್ರಾಜೆಕ್ಟ್ ಆಗೋದದ್ದು, ಈಗ ಐವತ್ತು ಒಂದು ಕಾಮಗಾರಿನ ಕೈಗೊಳ್ಳಿದ್ದಾರೆ. ಓಕೆ, ನನ್ನಲ್ಲಿ ಮೂಡಿದಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಒಂದು ಮಾತು ಹೇಳಿದ್ರು, ಇಲ್ಲಿ ಐಎಎಸ್ ಆಫೀಸರ್ಸ್ ಇರ್ತಾರೆ, ತುಂಬಾ ಕಷ್ಟ ಆಗುತ್ತೆ, ಮೇಯರ್ ಇರ್ಲಿ ಉಪ ಮೇಯರ್ ಇರ್ಲಿ ಏನ್ ಪ್ರಶ್ನೆ ಮಾಡ್ಲಿಕ್ಕೆ ಕೂಡ ಆಗಲ್ಲ ಅನ್ನುವಂಥದ್ದು ನಿಜವಾಗ್ಲು ಹೌದಾ? ಅಲ್ಲ, ಬರ್ತಾ ಇದಾರೆ ಇವರು ಮಾತಾಡ್ತಾರಲ್ಲ, ಪ್ರೇಮಾನಂದ ಶೆಟ್ಟರು ನಮ್ಮ ಪ್ರತಿಪಕ್ಷ ನಾಯಕರು ಮಾತ್ರ ಅವರು ಮಾತಾಡ್ತಾರೆ, ಅವರು ಅದರ ಅನೇಕ ಬಾರಿ ಅವರು ಖಂಡಿಸ್ತೇನೆ. ಪ್ರೇಮಾನಂದ ಶೆಟ್ಟರು ಕ್ಲಾಕ್ ಟವರ್ಗೆ ಬೆಂಗಳೂರಲ್ಲಿ ಹೋಗಿ ಸೈನ್ ಹಾಕೊಂಡು ಬಂದ್ರು. ಯಾಕೆ ಬಂದ್ರು? ಯಾ ಮಂಗಳೂರಲ್ಲಿ ಇವರು ವಾಪಸ್ ಮಾಡ್ಬೋದಿತ್ತಲ್ಲ, ನಾನು ಸೈನ್ ಹಾಕುದಿಲ್ಲ, ಪತ್ರಿಕಾ ಪ್ರಕಟಣೆ ನೀಡಬಹುದಿತ್ತಲ್ಲ, ಆಗ್ಲೇ ಪ್ರತಿಭಟನೆ ಮಾಡ್ಬೋದಿತ್ತಲ್ಲ. ಸೈನ್ ಹಾಕುವ ಪ್ರಶ್ನೆ ಇಲ್ಲ, ನಾನು ಹೇಳ್ತೇನೆ ಸೈನ್ ಹಾಕುವ ಪ್ರಶ್ನೆ ಇಲ್ಲ, ಪ್ರೇಮಾನಂದ ಒಬ್ಬರು ಸೈನ್ ಹಾಕುದಿಲ್ಲ ಅದಕ್ಕೆ. ಓಕೆ ಓಕೆ, ಅದಕ್ಕೆ ಏನಾದ್ರೆ ಅಜೆಂಡಾ ಇರ್ತದೆ ಕೊಡ್ತೇನೆ. ಈಗ ನಾನೀಗ ಕೂತ್ಕೊಳ್ತೇನೆ ಕೌನ್ಸಿಲ್ ನಲ್ಲಿ, ಎಜೆಂಡಾ ಬರ್ತದೆ, ಎಜೆಂಡಾದಲ್ಲಿ ಅವ್ರದ್ದು ಏನು ಮೀಟಿಂಗ್ ನಡೆದಿದೆ ಅದರ ಮೀಟ್ಸ್ಗೆ ಅವರು ಸೈನ್ ಹಾಕಿ ಹೋಗುದು ಅಷ್ಟೇ. ಅದರಲ್ಲಿ ಅವರು ಮಾತಾಡಿದ್ರು ಸಹ ನಾವು ಸೈನ್ ಹಾಕುದಿಲ್ಲ ಅಂತ ನೋಟ್ ಕೊಟ್ರೆ ಸಹ ಅದು ಇಂಪ್ಲಿಮೆಂಟ್ ಆಗಲ್ಲ ಅಲ್ಲಿ. ಓಕೆ ಓಕೆ, 100% ಹೇಳ್ತೇನೆ. ಓಕೆ, ಮೊನ್ನೆ ಕಸಾಯಗಾನದ ವಿಷಯದಲ್ಲಿ ಪ್ರೇಮಾನಂದ ಶೆಟ್ಟರು ಹೇಳಿದರು. ಸರಿ ಸರ್, ಸರಿ, ತುಂಬಾನೇ ಇದೆ. ಅದಕ್ಕೋಸ್ಕರ ಕೊನೆದಾಗಿ ಜಿ ಕೆ ಭಟ್ ಅವ್ರು ಏನ್ ಹೇಳ್ತಾರೆ? ಇದೇ
ಇದೇ ತರ ನಮ್ಮ ಈ ಸ್ಮಾರ್ಟ್ ಸಿಟಿಯ ಯೋಜನೆಗಳನ್ನು ಈ 5 ಜನ IAS 4 ಜನ IAS ಆಫೀಸರ್ ಕೈಲಿ ಕೊಟ್ರೆ, ಮಂಗನ ಕೈಲಿ ಮಾಣಿಕೆ ಕೊಟ್ಟಾಗೆ ಕೇಂದ್ರ ಸರ್ಕಾರದ 100 ಕೋಟಿ ಯೋಜನೆಗಳು ವೇಸ್ಟ್ ಆಗಿ ಹೋಗ್ತದೆ. ನಮ್ಮ ಜನರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು, ಜನರಿಗೆ ಏನು ಬೇಕು ಅದನ್ನು ಕೊಡಬೇಕು. ಇದೀಗ ನಿಮ್ಮ ಸಿಂಪಲ್ ಒಂದು ಬಸ್ ಸ್ಟ್ಯಾಂಡ್ ಯೋಜನೆ ನೋಡಿದ್ರಲ್ಲ, ಮಾಜಿ ಶಾಸಕರು ಹೇಳಿದ್ರು ಇದು ಮೂರ್ಖತನದ ಪರಮಾವಧಿ ಅಂತೇಳಿ. ಹಾಗಾಗಿ ನಾನು ಹೇಳುದು ಸ್ಮಾರ್ಟ್ ಸಿಟಿ ಯೋಜನೆ ಸದುಪಯೋಗ ಆಗಬೇಕಂದ್ರೆ ಶಾಸಕರು, ಕಾರ್ಪೊರೇಟರ್ಗಳು, ಜನರು, ಮುಖ್ಯ ಜನರು, ಪಬ್ಲಿಕ್ ಅನ್ನು ಕಾನ್ಫಿಡೆನ್ಸ್ ತಗೊಂಡು ಅವರ ಹತ್ರ ಮೀಟಿಂಗ್ ಮಾಡಿ ಏನು ಬೇಕು ಅದು ಕೊಡೋದು ಬಿಟ್ಟು, ಅಭಿವೃದ್ಧಿ ಆದ ರಸ್ತೆಗೆ ಪುನಃ ಅಭಿವೃದ್ಧಿ ಮಾಡುದು, ಹೊಟ್ಟೆ ತುಂಬದವನಿಗೆ ಪುನಃ ಹೊಟ್ಟೆಗೆ ಅನ್ನ ಕೊಟ್ಟಾಗೆ ಒಳ್ಳೆ ಎಷ್ಟೋ ಅಭಿವೃದ್ಧಿ ಆಗದ ರಸ್ತೆಗಳಿದೆ ನೋಡಿ. ಸ್ಮಾರ್ಟ್ ಸಿಟಿ ಯೋಜನೆ ನಾವು ಬೇರೆ ಊರಿನಿಂದ ಬರುವಾಗ ನಗರ ಚೆಂದಾಗಿರ್ಬೇಕು, ಸುಂದರೀಕರಣ ಆಗಿರ್ಬೇಕು, ಅಂತದ್ದು ಯೋಜನೆಗಳನ್ನು ಇವರು ಹೇಳಿದಾಗೆ 100 ಕೋಟಿ ರೂಪಾಯಿ ಅಲ್ಲ ಇದು, ಇದು 200 ಕೋಟಿ ರೂಪಾಯಿ, 2000 ಕೋಟಿ ರೂಪಾಯಿ ಬಜೆಟ್. ಇದು ಒಂದು ಇವತ್ತು ನಾಳೆ ಮುಗಿಯುವಂತ ಇದು ಇದಲ್ಲ, ಪ್ರೋಗ್ರಾಮ್ ಅಲ್ಲ. 2000 ಕೋಟಿ ಬಜೆಟ್ ಅಲ್ಲಿ ಎಷ್ಟು ಹೋದ್ರು ಕೂಡ ಗೊತ್ತಾಗಲ್ಲ, 2000 ಕೋಟಿ ಇದೆ. ಒಂದು 500 ಕೋಟಿ ರಾಜ್ಯ ಸರ್ಕಾರ, 500 ಕೋಟಿ ಬರ್ತದೆ, 1000 ಕೋಟಿ 1000 ಕೋಟಿ ಪಬ್ಲಿಕ್ ಇಂದ ಬಂದು ಅದು ಇದರ ಮಾಡಿ ಒಟ್ಟಿಗೆ 2000 ಕೋಟಿ ಅದು 20 ವರ್ಷವರ ತನಕ ಅಲ್ಲಿ ಕಾಮಗಾರಿ ಮಾಡ್ತಾರೆ. ಅದನ್ನೇನು ಒಂದು ನಾವು ಈ ವರ್ಷದಲ್ಲಿ ಈಗ ಇವರು ಹೇಳಿದಾಗೆ ಕ್ಲಾಕ್ ಟವರ್ ಇಂದ ನಾನೇನು ಸಮರ್ಥನೆ ಮಾಡುದಲ್ಲ ಇದನ್ನ, ನಾನು ಅದರದು ಇದರ ಏನು ಉಂಟು ಆ ಯೋಜನೆ ಒಂದು ಇವರ ಹೇಳುದು ಸಮರ್ಥನೆ ಮಾಡುದಲ್ಲ. ಕೊನೆದಾಗಿ ಸರ್, ಲಾಸ್ಟ್ ಪಾಯಿಂಟ್ ರಾಜೇಶ್ ಅವರು ಕೊನೆದಾಗಿ ಏನ್ ಹೇಳ್ತೀರಾ ಅನ್ನೋದು ಅಂದ್ರೆ, ಇದು ಹೇಳಿದಾಗೆ ನಮಗೆ ಸಹ ಅಂದ್ರೆ ಇದರ ಒಂದು ಏನೋ ಒಂದು ನಮಗೆ ಈಗ ಡ್ರಾಬ್ಯಾಕ್ ಏನಂದ್ರೆ ಶಾಸಕರು ಇನ್ವಾಲ್ವ್ ಆಗ್ಬೇಕು ಅದಕ್ಕೆ. ಕಮಿಟಿಯಲ್ಲಿ ಶಾಸಕರು ಬೇಕು, ಯಾಕಂದ್ರೆ ಈಗ ಮಾಜಿ ಶಾಸಕರು ಹೇಳಿದಾಗೆ IAS ಆಫೀಸರ್ ಅಧಿಕಾರಿಗಳು ಇದನ್ನು ಏನಾದರೂ ಯೋಜನೆ ಇಂಪ್ಲಿಮೆಂಟ್ ಮಾಡುವಾಗ ಜನಸಾಮಾನ್ಯರಿಗೆ ಆಗುವಂತ ಒಂದು ಯೋಜನೆ ಆಗ್ಬೇಕಾದ್ರೆ ಅದಕ್ಕೆ ಜನಪ್ರತಿನಿಧಿಗಳು ಬೇಕು. ಅದಕ್ಕಾಗಿ ಶಾಸಕರು ಮತ್ತು ನಮ್ಮ ಸಂಸದರು ಅದರ ಇದ್ರೆ ಅದು ಉತ್ತಮವಾಗಿ ಆಗ್ಬೋದು ಅಂತ ನಮಗೆ ಒಂದು ಪಾಲಿಕೆ ಆಡಳಿತ ವಿಪಕ್ಷಗಳು ಆಟಕೊಂಡು ಲೆಕ್ಕಿಲ್ಲ, ಆಟಕೊಂಡು ಲೆಕ್ಕಂತ ಅಲ್ಲ. ಸರಿ, 4 ಜನ ಜನರಿಗೆ ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಂದ. ಸರ್ ಒದಗಿಸಬಹುದು, ಅದರಲ್ಲಿ ಜಾಸ್ತಿ ಯಾರು ಇರುದು IAS ಅಧಿಕಾರಿಗಳು. ಕೊನೆಯದಾಗಿ ನಾನು ಒಂದೇ ಹೇಳ್ತೇನೆ, ಅನ್ನಭಾಗ್ಯ ಶಾದಿ ಭಾಗ್ಯ ಇದ್ದಾಗೆ ಈ ಸ್ಮಾರ್ಟ್ ಸಿಟಿ ಯೋಜನೆಗಳು ಕಾಂಟ್ರಾಕ್ಟರ್ ಭಾಗ್ಯ ಆಗುವ ಸ್ಥಿತಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ನಾಗರಿಕ ಬಿಡಲ್ಲ. ಯಾಕಂದ್ರೆ ಇಲ್ಲಿ ಕಾಮಗಾರಿ ನಡೀಲಿಲ್ಲ, ನಡೀಲಿಲ್ಲ ಇಲ್ಲಿ ಕಾಮಗಾರಿ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇದಂತಹ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ಸಾಮಾಜಿಕ ಕಾರ್ಯಕರ್ತ GK ಭಟ್ ಅವರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ರಾಜೇಶ್ ಕಾರ್ಪೊರೇಟರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸ್ಮಾರ್ಟ್ ಅವ್ಯವಸ್ಥೆ ಅನ್ನುವಂಥ ಟೈಟಲ್ ನಾವು ಕೊಟ್ಟಿದ್ವಿ. ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಯಾವ ರೀತಿ ಹಣ ಪೋಲಾಗ್ತಾ ಇದೆ ಅನ್ನುವಂಥದ್ದು, ಜನರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲ್ಲ, ಮಳೆ ಬಂದರೆ ಬಿಸಿಲು ಬಂದರೆ ಅಲ್ಲಿ ನಿಲ್ಲಕ್ಕೆ ಆಗಲ್ಲ. ಆದರೆ ವೈಫೈ ಇದೆ ನಮ್ಮ ಸ್ಮಾರ್ಟ್ ಬಸ್ ಸ್ಟ್ಯಾಂಡಲ್ಲಿ, ಒಳ್ಳೆ CC ಕ್ಯಾಮರಾ ಇದೆ, ಒಳ್ಳೆ ಟಾಯ್ಲೆಟ್ ಫೆಸಿಲಿಟಿ ಇದೆ ಅನ್ನುವಂಥದ್ದು. ಎಷ್ಟು ಜನ ಬರ್ತಾರೆ ಈ ವೈಫೈ ಇಟ್ಕೊಂಡು ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಆದರೆ ದೊಡ್ಡ ಮಟ್ಟದಲ್ಲಿ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಹಣ ಪೋಲಾಗ್ತಿರುವಂಥದ್ದು, ಸಾರ್ವಜನಿಕರ ತೆರಿಗೆ ಹಣ ನಿಜವಾಗ್ಲೂ ಕೂಡ ಹಿಡಿಶಾಪ ಆಗ್ತಾ ಇದಾರೆ. ಆದ್ರೆ ಒಂದ್ ಕಡೆ ಏನು ಆಡಳಿತದ ಚುಕ್ಕಾಣಿ ಹಿಡಿದಂತಹ ಒಂದು ಪಕ್ಷ ಒಂದ್ ಕಡೆ, ಅದೇ ರೀತಿ ವಿಪಕ್ಷವಾಗಿರುವಂತಹ ಪಕ್ಷ ಒಂದ್ ಕಡೆ, ಈ ಎರಡು ಪಕ್ಷಗಳು ಕೂಡ ತುಂಬಾ ಚೆನ್ನಾಗಿ ಕಾಂಪ್ರಮೈಸ್ ಅಲ್ಲಿ ಹೋಗ್ತಾ ಇದೆ. ಯಾರು ಅನ್ಯಾಯ ಮಾಡಿದ್ರು ಕೂಡ ಇವರು ಹೋರಾಟ ಮಾಡ್ತಾ ಇಲ್ಲ, ಇವರು ಮಾತು ಎತ್ತಾ ಇಲ್ಲ, ಇವರು ಚಕಾರ ಎತ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥದ್ದು ನಮ್ಮ ಪಾಲಿಕೆಯಲ್ಲಿ. ಒಂದು ಮಾತು ಹೇಳ್ತಾರೆ ಈಗ ಪಾಲಿಕೆ ಲಾಸ್ ಅಲ್ಲಿ ಇದೆ ಅನ್ನುವಂತಹ ಮಾತುಗಳು, ಸಾಲ ತಗೊಳ್ತೇವೆ ನಾವು ಅನ್ನುವಂಥದ್ದು, ತುಂಬಾನೇ ನಷ್ಟದಲ್ಲಿದ್ದೇವೆ. ಈ ರೀತಿ ಹಣ ಪೋಲಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅನ್ನುವಂಥ ಒಂದು ಅನುದಾನ 2000 ಕೋಟಿ ರೂಪಾಯಿಗಳದ್ದು, ನಿಜವಾಗ್ಲೂ ಕೂಡ ಇದು ಆಗ್ಬಾರ್ದು. ಸಾಮಾನ್ಯ ಜನರಿಗೆ ನ್ಯಾಯ ಸಿಗ್ಲೇಬೇಕು, ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಹೋರಾಡಿ ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.